ಮಠ ವರ್ಸಸ್ ದೇಗುಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೇತನ್. ಸುಬ್ರಹ್ಮಣ್ಯ ದೇವಸ್ಥಾನ ಮತ್ತು ಸಂಪುಟ ನರಸಿಂಹಸ್ವಾಮಿ ಮಠದ ನಡುವಿನ ಗುದ್ದಾಟ, ಸರ್ಪ ಸಂಸ್ಕಾರ ಮತ್ತು ಅಶ್ಲೇಷ ಬಲಿ ಪೂಜೆಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ತಿಕ್ಕಾಟ, ಪ್ರಮುಖವಾಗಿ ಮುನ್ನೆಯ ದಿವಸ ಒಂದು ಕಳೆದ ವಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ದೇವಸ್ಥಾನದ ಹಿತರಕ್ಷಣಾ ವೇದಿಕೆಯವರು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ರು, ಮಠದ ವಿರುದ್ಧ ಒಂದಷ್ಟು ಆರೋಪವನ್ನು ಕೂಡ ಮಾಡಿದ್ರು, ಒಂದಷ್ಟು ದಾಖಲೆಗಳ ಸಹಿತ ವಿವರಗಳನ್ನು ಮುಂದಿಟ್ಟಿದ್ರು. ಈಗ ಹಿತರಕ್ಷಣಾ ವೇದಿಕೆಯವರು, ದೇವಸ್ಥಾನದ ಹಿತರಕ್ಷಣಾ ವೇದಿಕೆಯವರು ಮಾಡಿರ್ತಕ್ಕಂತಹ ಎಲ್ಲ ಆರೋಪಗಳಿಗೆ ಉತ್ತರವನ್ನು ಕೊಡೋದಕ್ಕೆ ನಮ್ಮ ಜೊತೆ ಮಠದ ವತಿಯಿಂದ ಇಬ್ಬರು ವ್ಯಕ್ತಿಗಳಿದ್ದಾರೆ. ಪ್ರಮುಖವಾಗಿ ಮಠದ ಕಾನೂನು ಸಲಹೆಗಾರರಾದಂತಹ ಎಸ್ ಆರ್ ಪ್ರಸನ್ನ ಅವರಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆಯೇ ಸಂಸ್ಕೃತ ವಿದ್ವಾಂಸರಾದಂತಹ ವಿಜಯ ಸಿಂಹಾಚಾರ್ಯ ಇದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಎಸ್, ನಾನು ಮೊದಲಾಗಿ ಎಸ್ ಆರ್ ಪ್ರಸನ್ನ ಅವರಿಂದ ರಿಯಾಕ್ಷನ್ ಅನ್ನು ಪಡ್ಕೊಳ್ಬೇಕು, ಬಿಕಾಸ್ ನಾಗರಿಕ ಏನು ಸುಬ್ರಹ್ಮಣ್ಯ ದೇವಸ್ಥಾನದ ಹಿತರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ಬಂದಿದ್ರು, ಒಂದಷ್ಟು ದಾಖಲೆಗಳನ್ನು ಇಟ್ಟಿದ್ರು. ಅದು ಈ ಹಿಂದೆ ಮಠ ಮತ್ತು ದೇಗುಲಕ್ಕೆ ಇದ್ದಂತಹ ಕಾನೂನು ಸಮರದ ದಾಖಲೆಗಳು ಮತ್ತು ಒಂದಷ್ಟು ಬೇರೆ ಬೇರೆ ವಿಚಾರವನ್ನು ಅವರು ಕೆದಕ್ಕಿದ್ರು. ಏನು ಹೇಳ್ತೀರಾ ಅವರ ಸುದ್ದಿಗೋಷ್ಠಿಗೆ ಮತ್ತು ನಮ್ಮ ವಾಹಿನಿಯಲ್ಲಿ ಅವರು ಹೇಳಿರ್ತಕ್ಕಂಥ ಹೇಳಿಕೆಗೆ, ನಿಮ್ಮ ಮೊದಲ ರಿಯಾಕ್ಷನ್ ಎಸ್ ಆರ್ ಪ್ರಸನ್ನ ಅವರೇ? ಇದು ಸುಬ್ರಹ್ಮಣ್ಯ ದೇವಸ್ಥಾನದ ಹಿತರಕ್ಷಣಾ ವೇದಿಕೆ ಅನ್ನೋದು ಇಸ್ ಅನ್ ಇಲ್ಲೀಗಲ್ ಬಾಡಿ. ಓಕೆ, ಇಟ್ ಈಸ್ ನಾಟ್ ಎ ರಿಜಿಸ್ಟರ್ಡ್ ಬಾಡಿ. ವೆನ್ ದಟ್ ಇಸ್ ದ ಕೇಸ್, ಅಲ್ಲಿ ಅದಕ್ಕೆ ಅಧ್ಯಕ್ಷರನ್ನ ಪ್ರಶ್ನೆನೇ ಇಲ್ಲ. ಅದೊಂದು ಅಂತ ಸಂಸ್ಥೆ ಒಂದು ಅಸ್ತಿತ್ವದಲ್ಲೇ ಇಲ್ಲ. ಹಾಗಿರಬೇಕಾದ್ರೆ ಅವರು ಬೇರೆ ವಿಚಾರಗಳು ಪ್ರಶ್ನೆ ಮಾಡುವ ಅಧಿಕಾರ ಎಲ್ಲಿಂದ ಬಂತು? ಓಕೆ, ಹಾ, ಸೊ ಹಾಗಿದ್ರೆ ಅವರು ಆಡಿರ್ತಕ್ಕಂಥ ಮಾತುಗಳಿಗೆ ಯಾವುದು ಕೂಡ ಹೌದು. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಹಿತರಕ್ಷಣಾ ವೇದಿಕೆ ಅನ್ನೋದು ಅಸ್ತಿತ್ವದಲ್ಲೇ ಇಲ್ಲ, ಕಾನೂನು ರೀತಿಯಾಗಿ ಅದೆಲ್ಲೂ ನೋಂದಣಿ ಆಗಿಲ್ಲ. ರಾಜ್ಯಾಧ್ಯಕ್ಷರು ಅಂದರೆ ರಾಜ್ಯದಲ್ಲಿ ಶಾಖೆಗಳಿರಬೇಕು, ಅದಕ್ಕೆ ಒಂದು ಬೈಲಾ ಇರಬೇಕು, ಅದು ರಿಜಿಸ್ಟ್ರೇಷನ್ ಆಗಿರಬೇಕು ಸರ್ಕಾರದಲ್ಲಿ. ಆಮೇಲೆ ರಾಜ್ಯಾಧ್ಯಕ್ಷರು ಎಲೆಕ್ಷನ್ ಆಗಿ ಎಲೆಕ್ಟ್ ಆಗಬೇಕು. ಮೆಂಬರೇ ಇಲ್ಲ, ಸಂಸ್ಥೆನೇ ಸ್ಥಾಪನೆ ಆಗಿಲ್ಲ, ರಿಜಿಸ್ಟ್ರೇಷನ್ನೇ ಆಗಿಲ್ಲ, ಇನ್ನು ರಾಜ್ಯಾಧ್ಯಕ್ಷರ ಎಲ್ಲಿಂದ ಬಂತು? ಅಸ್ತಿತ್ವದಲ್ಲೇ ಇಲ್ವಲ್ಲ ಅದು, ಅದಕ್ಕೆ ಯಾವ ದಾಖಲೆಗಳು ಪ್ರೊಡ್ಯೂಸ್ ಮಾಡಿಲ್ಲ ಅವರು. ಸೊ ನಿಮ್ಮ ಮೂಲ ಪ್ರಶ್ನೆ ಇರೋದು, ಪ್ರಶ್ನೆ ಅಲ್ಲ ಇದು, ಫೈನಾಲಿಟಿ ಅದು. ಎಸ್, ವಿಜಯ ಸಿಂಹಾಚಾರ್ ಅವರು, ನಿಮ್ಮ ಮೊದಲ ರಿಯಾಕ್ಷನ್ ಏನು ಸರ್? ನಾನೊಬ್ಬ ಹಿಸ್ಟೋರಿಯನ್ ಆಗಿ ಹೇಳೋದೇನು ಅಂದರೆ, ಮಠ ಮತ್ತು ದೇವಸ್ಥಾನ ಒಂದಾಗಿತ್ತು. ಓಕೆ, ಆಮೇಲೆ ಅದು ಸರ್ಕಾರದವರು ಅದರ ಕೆಲವೊಂದು ಭಾಗವನ್ನು ಅವರು ಸ್ವೀಕರಿಸಿದ್ರು, ಬ್ರಿಟಿಷ್ ಸರ್ಕಾರ ಇದ್ದಾಗ ಅದಾಗಿದ್ದು. ಆಮೇಲೆ ಗಲಾಟೆ ನಡಿಬಾರ್ದಿತ್ತು, ನಡೀತಾ ಇದೆ ಅಂತನ್ನೋದು ಬಹಳ ತಲೆ ತಗ್ಗಿಸುವ ವಿಚಾರ. ನಡಿಬಾರದಿತ್ತು, ನಡೀತಾ ಇದೆ, ನಿಂತರೆ ಒಳ್ಳೆಯದು ಅಂತ. ನಡೀದೇ ಹೋದರೆ ಏನಾಗೋದಿಲ್ಲ, ನಡೆದ್ರೆ ಬಹಳ ಆಪತ್ತುಗಳುಂಟು, ಅದು ನಿಲ್ಲಬೇಕು ಅಂತನ್ನೋದು ಅಭಿಪ್ರಾಯ. ಒಬ್ಬ ಐತಿಹಾಸಿಕ ದೃಷ್ಟಿ ಅಂತ ನೋಡಿದರೆ, ಒಬ್ಬ ಇತಿಹಾಸ, ತಾಡವಾಲೆ, ಶಿಲಾಶಾಸನ, ಬೇರೆ ಬೇರೆ ದಾಖಲೆಗಳನ್ನು ಪ್ರಾಮಾಣಿಕವಾಗಿ ಪರಿಶೀಲನೆ ಮಾಡಿದಾಗ ಹೀಗೆ ಗಲಾಟೆ ಮಾಡುವವರು, ಆಕ್ಷೇಪ ಮಾಡುವವರಲ್ಲಿ ಯಾವುದೇ ಹುರುಳಿಲ್ಲ. ಮಾಡದೇ ಹೋದರೆ ಬಹಳ ಒಳ್ಳೆಯದು, ಸತ್ಯಕ್ಕೆ ಸಲ್ಲಿಸಿದ ಗೌರವ ಆಗತ್ತೆ. ಹಾಗೆ ಗಲಾಟೆ ಮಾಡೋದು ಸತ್ಯದ ವಿರುದ್ಧ ನಿಂತಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನರಸಿಂಹಾಚಾರ್ ಅವರೇ, ಮುನ್ನೆ ಸಂಧಾನ ಸಭೆ ನಡೆಯಿತು, ಹಾಗಿದ್ರೆ ಯಾರ ಕಡೆಯಿಂದ ಮುನ್ನೆ ಸಂಧಾನ ಆಗಿಲ್ಲ ತಮ್ಮ ಪ್ರಕಾರ? ಹಾಗಿದ್ರೆ ಈಗ ಗಲಾಟೆ ನಡಿಬಾರ್ದು ಅನ್ನುವಂಥದ್ದು, ಸರಿ ಹೋಗ್ಬೇಕು ಅನ್ನುವಂಥದ್ದು, ಎರಡೂ ಕಡೆಯ ಅಪೇಕ್ಷೆ ಇದೆ, ಹಾಗಿದ್ರೆ ಯಾಕೆ ಸಂಧಾನ ಆಗಿಲ್ಲ? ಪೇಜಾವರ ಶ್ರೀಗಳಂತ ಹಿರಿಯರೇ ಸಂಧಾನಕ್ಕೆ ಬಂದ, ಅದರ ಲೀಗಲ್ ಸಂಧಾನ ಆಗಿಲ್ಲ, ಅದರ ಲೀಗಲ್ ಒಂದು ಡೈಮೆನ್ಷನ್ನು ಅಥವಾ ಬೇರೆಯದ್ದನ್ನು ನಮ್ಮ ಪ್ರಸನ್ನ ಅವರೇ ಹೇಳ್ತಾರೆ. ಪ್ರಸನ್ನ ಅವರೇ ತಾವು ಹೇಳಿ ಸರ್. ಈಗ ಸಂಧಾನ ಆಗ್ಬೇಕಂತಲೇ ಅಂತಹ ಹಿರಿಯರು ಬಂದಿರುವಂತದ್ದು ಹೇಳ್ತೀನಿ. ಮೂಲಭೂತವಾಗಿ ಅಲ್ಲಿ ಜನಗಳಿಗೆ ಗೊಂದಲ ಆಗಿರೋ ವಿಚಾರ ಏನಂದ್ರೆ, ಅದು ಸುಬ್ರಹ್ಮಣ್ಯ ಮಠ ಅಲ್ಲ, ಸುಬ್ರಹ್ಮಣ್ಯ ಮಠ ಅಂತ ಕರೀಬಾರ್ದು, ಸಂಪುಟ ನರಸಿಂಹಸ್ವಾಮಿ ಮಠ ಅಂತ ಕರಿಬೇಕು ಅಂತ ಹೇಳ್ತಾರೆ. ಓಕೆ, ಇದು ಪುಸ್ತಕ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ, ನೋಡಿ, ಕುಕ್ಕೆ ಸುಬ್ರಹ್ಮಣ್ಯ ಆಡಳಿತ ಮಂಡಳಿನ ಪ್ರಕಟ ಆಗಿರುವಂಥ ಪುಸ್ತಕ. ಓಕೆ, ಈ ಪುಸ್ತಕದಲ್ಲಿ ಆಡಳಿತ ವಿಚಾರ ಅಂತ ಬರೆದು ನೋಡಿ, 1845 ದಕ್ಷಿಣ ಕನ್ನಡ ಜಿಲ್ಲೆಯ ಕಲೆಕ್ಟರು ಸುಬ್ರಹ್ಮಣ್ಯ ಮಠದ ಸ್ವಾಮಿಗಳವರನ್ನು
ಆ ಮಠ ಈ ದೇವಸ್ಥಾನಕ್ಕೆ ಟ್ರಸ್ಟಿಯಾಗಿ ಮಾಡಿದರು ಅಂತ ಅವರೇ ಮಾಡಿ ಪಬ್ಲಿಷ್ ಮಾಡಿರೋ ಪುಸ್ತಕದಲ್ಲಿ ಸುಬ್ರಹ್ಮಣ್ಯ ಮಠ ಅಂತ ಬಂದಿದೆ. ಓಕೆ, ಆಯಿತಾ. ಅದೇ ರೀತಿ ಇಂಗ್ಲೀಷಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂತ, ಇದು ಅದೇ ಪುಸ್ತಕ. ಇದರಲ್ಲೂ ಇದೆಷ್ಟೇ ಹೇಳಿದ್ದಾರೆ, 1845 ದ ಕಲೆಕ್ಟರ್ ಆಫ್ ದ ಸೌತ್ ಕೆನರಾ ಅಪಾಯಿಂಟೆಡ್ ದ ಸ್ವಾಮೀಜಿ ಆಫ್ ದ ಸುಬ್ರಹ್ಮಣ್ಯ ಮಠ. ಓಕೆ, ಸುಬ್ರಹ್ಮಣ್ಯ ಮಠ ಅನ್ನೋದು ಹೆಸರು ಅವತ್ತಿಂದನೂ ಬಳಕೆಯಲ್ಲಿತ್ತು, ಅದು ಅಕ್ಸೆಪ್ಟೆಡ್ ಫ್ಯಾಕ್ಟ್, ಇಟ್ ಕೆನಾಟ್ ಬಿ ಡಿನೈಡ್, ಇಟ್ ಇಸ್ ಅನ್ ಅಕ್ಸೆಪ್ಟೆಡ್ ಫ್ಯಾಕ್ಟ್. ಆಮೇಲೆ 1900 ಇಸವಿದ ಒಂದು ಕೇಸಿನ ದಾಖಲೆಯನ್ನು ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಆ ಕೇಸಲ್ಲೂ ಇಟ್ ಇಸ್ ಎ ಕೇಸ್ ಈಗ ನಡೆದು ಸುಬ್ರಹ್ಮಣ್ಯ ಮಠ, ಆ ಜಡ್ಜ್ಮೆಂಟಲ್ಲೇ ಬಂದಿದೆ. ಸುಬ್ರಹ್ಮಣ್ಯ ಮಠ ಅನ್ನೋ ಹೆಸರು ಯಾವ ಕಾಲದಲ್ಲೂ ಉಪಯೋಗದಲ್ಲೇ ಇದೆ, ಅದು ಅದೇನು ವಿಶೇಷ ಏನಿಲ್ಲ. ನೋಡಿ ಒರಿಜಿನಲ್ ಸೂಟ್ DIL ಕೇಸ್ 127 of 1900. ಇದು ಅವರೇ ಪ್ರೊಡ್ಯೂಸ್ ಮಾಡಿದ್ದ ದಾಖಲೆ. ಓಕೆ, ಇದರಲ್ಲಿ ವ್ಯಾಸತೀರ್ಥ ಸ್ವಾಮಿ ಆಫ್ ಸುಬ್ರಹ್ಮಣ್ಯ ಮಠ ಅಂತ ಬಂದಿದೆ. ಸುಬ್ರಹ್ಮಣ್ಯ ಮಠ ಅನ್ನೋ ಹೆಸರು ಆ ಕಾಲದಿಂದನೂ ಇದೆ, ಇಲ್ಲದೆ ಇರೋದಲ್ಲ, ಫಸ್ಟ್ದಾಗಿ ಬಂದಿರೋದು ಏನಲ್ಲ ಅದು. ಇದು ಸುಮ್ಮನೆ ಅನವಶ್ಯಕವಾಗಿ ಗೊಂದಲ ಕ್ರಿಯೇಟ್ ಮಾಡುವಂಥದ್ದು. ಅಂದ್ರೆ ತಾವು ಹೇಳುವಂತದ್ದು ಸುಬ್ರಹ್ಮಣ್ಯ ಮಠ ನರಸಿಂಹ ಮಠ ಅನ್ನೋದು, ಅದರಲ್ಲಿ ಏನು ವ್ಯತ್ಯಾಸ? ನರಸಿಂಹ ಸ್ವಾಮಿ ಅನ್ನೋದು ದೇವರು, ಸುಬ್ರಹ್ಮಣ್ಯ ಮಠ ಅನ್ನೋದು ಒಂದು ಊರಿನಲ್ಲಿ ಇರೋದು ಮಠವಾಗಿರೋ ಸುಬ್ರಹ್ಮಣ್ಯ ಮಠ ಅಂತ ಕರೀತಾರೆ. ಹೇಳಿ, ಈಗ ನಾವು ಸುಬ್ರಹ್ಮಣ್ಯಕ್ಕೆ ಬರುವಾಗ ಅಲ್ಲಿ ಒಂದು ಶೃಂಗೇರಿ ಮಠ ಅಂತ ಒಂದು ಬೋರ್ಡ್ ಇದೆ, ಅದು ಏನದು ಶೃಂಗೇರಿ ಮಠ? ಅದೊಂದು ಸ್ಥಾನ, ಅದೊಂದು ಜಾಗ. ಅದೇ ತರ ಉತ್ತರಾಜಿ ಮಠನೂ ಇದೆ ಅಲ್ಲಿ. ಉತ್ತರಾಜಿ ಮಠ ಇರೋದು ಸತ್ಯ, ಶೃಂಗೇರಿ ಮಠ ಇರೋದು ಅಂತಾನು ಇದೆ. ಈಗ 1956 ಏನು ಶೃಂಗೇರಿ ಜಗದ್ಗುರುಗಳು ಆ ಮಠವನ್ನ ದೇವಸ್ಥಾನಕ್ಕೆ ಬಿಟ್ಕೊಟ್ಟಿದ್ದಾರಂತೆ, ಹೌದಾ? ಇದು ಸತ್ಯನಾ? 1956 ಜಗದ್ಗುರುಗಳು ಆ ಮಠವನ್ನ ಖಂಡಿತವಾಗಿಲ್ಲ. ಐತಿಹಾಸಿಕವಾಗಿ ನಾನು ಮಾತನಾಡಲಿಕ್ಕೆ ಬಯಸ್ತೇನೆ. ಕಾನೂನು ಯಾವ ದಾಖಲೆಗಳು ಇಲ್ಲ ಅದನ್ನ, ಆ ಜಾಗವನ್ನ ದೇವಸ್ಥಾನಕ್ಕೆ ಬಿಟ್ಟುಕೊಟ್ರು ಅಂತಾಗಲಿ ಯಾವ ದಾಖಲೆಗಳು ಇಲ್ಲ. ಬೇಕಾದರೆ ಅಲ್ಲಿಗೆ ಹೋಗಿ ಕೇಳಿ, ಶೃಂಗೇರಿ ಮಠದ ಪರಂಪರೆಯನ್ನೇ ಕೇಳಿದ್ರು ನಮಗೆ ಗೊತ್ತಾಗುತ್ತೆ. ಎಲ್ಲಿ ತನಕ ಅಂದರೆ ಅವರ ವೆಬ್ಸೈಟಿನಲ್ಲಿ ಏನು ಮಠ ಇದು ಆ ಸ್ಥಳದ ಇತಿಹಾಸ ಅಂತ ಹಾಕಿದ್ದಾರೆ, ಅದು ಯಾವುದಕ್ಕೂ ದಾಖಲೆಗಳಿಲ್ಲ. ಒಂದು ಸಣ್ಣದು ಹೇಳ್ತಾರೆ, ಭಜೆ ಕುಕ್ಕೆಲಿಂಗಂ ಅಂತ ಒಂದು ಸ್ತೋತ್ರವನ್ನು ಮಾಡಿದ್ದಾರೆ ಶಂಕರರು ಅಲ್ಲಿಗೆ ಬಂದು ಅಂತ. ಯಾವ ಶಂಕರ ವಿಜಯ ಅಂತ ಅವ್ರು ಹೇಳ್ತಾರೋ ಆ ಗ್ರಂಥವೇ ಉಪಲಬ್ಧಿ ಇಲ್ಲ. advaita.org ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ. ಅವರು ಅದ್ವೈತ ಗ್ರಂಥದ ಇತಿಹಾಸ ಮತ್ತು ಅದ್ವೈತದ ಪೀಠಾಧಿಪತಿಗಳ ಇತಿಹಾಸ, ವಿಶೇಷವಾಗಿ ಶಂಕರಾಚಾರ್ಯರ ಇತಿಹಾಸವನ್ನು ಇಟ್ಟುಕೊಂಡು ಮಾಡಿದ್ದಾರೆ. ಅವರು ಹೇಳ್ತಾರೆ ವಿದ್ಯಾರಣ್ಯರು ಬರದ ಒಂದು ಶಂಕರ ವಿಜಯದ ಉಪಲಬ್ಧಿಯೇ ಇಲ್ಲ, ಇವರು ಅಲ್ಲಿದೆ ಅಂತ ಹೇಳ್ತಾರೆ. ಅದು ಎಲ್ಲಿಯಾದರೂ ಪ್ರಿಂಟ್ ಆಗಿರಬೇಕಲ್ಲ, ಸಮಗ್ರ ಭಾರತದಲ್ಲಿ ಎಲ್ಲಿಯಾದರೂ ಪ್ರಿಂಟ್ ಆಗಿರಬೇಕು, ಯಾವುದಾದರೂ ತಾಡವಾಲೆ ಇರಬೇಕು, ಯಾವ ತಾಡವಾಲೆಯೂ ಇಲ್ಲ. ಆದರೆ ಸುಬ್ರಹ್ಮಣ್ಯ ಮಠದಲ್ಲಿ ಎಲ್ಲ ತಾಡವಾಲೆಗಳು ಇದೆ. ಎಲ್ಲಿ ತನಕ? ಪೂರ್ಣಯ್ಯನವರು ಗ್ರಾಮವನ್ನು ಬಿಟ್ಟುಕೊಟ್ಟದ್ದು, ಆಮೇಲೆ ಅಲ್ಲಿ ಅನೇಕ ತಾಮ್ರಶಾಸನಗಳು ಇದೆ, ಅದರ ಪ್ರತಿ ASINಲ್ಲಿ ಕೂಡ ಇದೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಲ್ಲಿ ಕೂಡ ಇದೆ. ಆಮೇಲೆ ಅನೇಕ ತಾಡವಾಲೆಗಳು, ಆ ತಾಡವಾಲೆಗಳನ್ನು ನೋಡಿದರೆ ಆ ಭಾಷೆ ಬಂದರೆ ತುಳು ಲಿಪಿ ಅಂತ ಒಂದಿದೆ, ಆ ತುಳು ಲಿಪಿ ಬಂದರೆ ಅವರು ಖಂಡಿತವಾಗಿ ಯಾರು ಬೇಕಾದರೂ ಓದಬಹುದು. ಅಲ್ಲ, ನನಗೆ ಒಂದು ಕ್ಲಿಯರ್ ಮಾಡಿ ವಿಜಯ ಸಿಂಹಾಚಾರ್ ಅವರೇ, ಒಂದು ಕಡೆ ಸುಬ್ರಹ್ಮಣ್ಯ ಮಠ, ಇನ್ನೊಂದು ಕಡೆ ಶೃಂಗೇರಿ ಮಠ, ಒಂದೇ ದೇವಸ್ಥಾನದಲ್ಲಿ ಹೇಗೆ ಬರೋದಕ್ಕೆ ಸಾಧ್ಯ? ಎಲ್ಲ ಊರಲ್ಲೂ ಇದೆ ಅದು, ಇದು ಒಂದು ಕಡೆ ಅಲ್ಲ, ಎಲ್ಲ ಕಡೆಯೂ ಕೂಡ ತ್ರಿಮತಸ್ಥರು ಪಕ್ಕಪಕ್ಕದಲ್ಲಿ ಆವಾಸವನ್ನು ಹೊಂದಿದ್ದಾರೆ. ಅದು ಬೌದ್ಧಿಕ ಭಿನ್ನಾಭಿಪ್ರಾಯ ಬೇರೆ, ನಾವು ಒಟ್ಟಿಗೆ ಇರೋದು ಬೇರೆ. ಒಟ್ಟಿಗೆ ಇದ್ದಾರೆ ಅವರು, ಆ ತರಹದ ಬೇಕಾಷ್ಟು ದಾಖಲೆಗಳಿದೆ. ಅಕ್ಷೋಭ್ಯ ತೀರ್ಥರು ಯಾವುದೋ ಒಂದು ಕಾಲದಲ್ಲಿ ಆ ಕಂಪ್ಲಿಯಲ್ಲಿ ಇದ್ದರು, ವಿಜಯನಗರ ಸಾಮ್ರಾಜ್ಯ ಆಗುವ ಮೊದಲು. ಅಲ್ಲಿ ಅಧಿಕಾರಿಗಳ ಅಚಾತುರ್ಯದಿಂದ ಅವರು ಹೊರಗಡೆ ಹೋಗಬೇಕಾಯಿತು. ಆಗ ವಿದ್ಯಾರಣ್ಯರು ಬರೆದ ಒಂದು ಲೆಟರನ್ನು ರಾಜಪುರೋಹಿತ ಅಂತನ್ನುವ ಒಬ್ಬ ಹಿಸ್ಟೋರಿಯನ್ ಪ್ರೆಸೆಂಟ್ ಮಾಡಿದ್ದಾರೆ.
ನೋಡಿ, ಬೌದ್ಧಿಕ ಭಿನ್ನಾಭಿಪ್ರಾಯಗಳೇನೇ ಇರಬಹುದು, ಆದರೆ ವಿದ್ವಾಂಸರಾದ ನಿಮ್ಮನ್ನು ನಮ್ಮ ಅಧಿಕಾರಿಗಳು ಚೆನ್ನಾಗಿ ನಡೆಸಿಕೊಂಡಿಲ್ಲ, ಆದ್ದರಿಂದಾಗಿ ನಾನು ಕ್ಷಮೆ ಕೋರ್ತೇನೆ, ನೀವು ಮತ್ತೆ ಬನ್ನಿ ಅಂತ ಹೇಳ್ತಾರೆ. ಆದರೆ ಕ್ಷೋಭ್ಯ ತೀರ್ಥರಿಗೆ ಅಷ್ಟು ಹೊತ್ತಿಗೆ ವಯಸ್ಸಾಗಿತ್ತು, ತಮ್ಮ ಶಿಷ್ಯರಾದ ಜಯತೀರ್ಥರನ್ನು ಒಮ್ಮೆ ಕಳಿಸಿದರು ಅಂತ ಇತಿಹಾಸದಲ್ಲಿ ದಾಖಲಿದೆ. ಅಂದರೆ ಬೌದ್ಧಿಕ ಭಿನ್ನಾಭಿಪ್ರಾಯ ಬೇರೆ, ಭೌತಿಕವಾಗಿ ಜೊತೆಗಿರೋದು ಬೇರೆ. ಇಲ್ಲಿ ಆ ರೀತಿ ಬೌದ್ಧಿಕ ಭಿನ್ನಾಭಿಪ್ರಾಯವನ್ನು ಮೀರಿ ಜೊತೆಗಿರೋದು ಎಲ್ಲ ಕಡೆ ಕಂಡಿದೆ. ಇವರಿದ್ದಲ್ಲಿ ಇವರು ಇರಬಾರ್ದು ಅಂತೆಲ್ಲೂ ಇಲ್ಲವಲ್ಲ, ಹಾಗೆ ಇಡೀ ಭಾರತದಲ್ಲಿ ಇಲ್ಲ. ಓಕೆ, ಈಗ ತಮ್ಮ ಹತ್ರ ಪ್ರಸನ್ನ ಅವರ ಹತ್ರ ಮತ್ತೆ ಕಾನೂನು ವಿಚಾರಕ್ಕೆ ಬರೋದಾದ್ರೆ, 1886 ಮಠದಿಂದ ದೇವಸ್ಥಾನ ನಮ್ಮದು ಅನ್ನುವಂತಹ ವಿಚಾರಕ್ಕೆ ಒಂದು ಇದಾಗುತ್ತೆ, ಅದರಲ್ಲಿ ಜಡ್ಜ್ಮೆಂಟ್ ಆಗುತ್ತೆ. ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ ಮಠ ಮತ್ತು ದೇವಸ್ಥಾನಕ್ಕೆ ಸಂಬಂಧ ಇಲ್ಲ, ಅದು ಸಾರ್ವಜನಿಕ ಹಿಂದೂ ದೇವಸ್ಥಾನ. ನೋಡಿ, 1886 ಬ್ರಿಟಿಷ್ ಗೌರ್ಮೆಂಟ್ ಇಂದ ಆದಂತಹ ಜಡ್ಜ್ಮೆಂಟ್ ಇದು. ಅಲ್ಲ, ಅದ 1889 ಅಲ್ಲಿ ಓಕೆ, ಅದ್ರ ಮೇಲೆ ಅಪೀಲು ಮಡ್ರಾಸ್ ಹೈಕೋರ್ಟ್ 1008 ನೋಡಿ, ಇನ್ ಮಡ್ರಾಸ್ ಹೈಕೋರ್ಟಲ್ಲಿ ಥರ್ಸ್ಡೇ ದ 24th ಡೇ ಆಫ್ ಅಕ್ಟೋಬರ್ 1889 ಅದರಲ್ಲಿ ಜಸ್ಟಿಸ್ ಮುತ್ತುಸ್ವಾಮಿ ಅಯ್ಯರ್ ಆ್ಯಂಡ್ ಜಸ್ಟಿಸ್ ವಿಲ್ಕಿನ್ಸನ್ ಅನ್ನೋರು ಮಡ್ರಾಸ್ ಹೈಕೋರ್ಟಲ್ಲಿ ಜಡ್ಜ್ಮೆಂಟ್ ಬರೆದಿದ್ದಾರೆ. ಇದು ಅಪೀಲ್ ನಂಬರ್ 31 ಆಫ್ 1886 ಏನಂತ ಜಡ್ಜ್ಮೆಂಟ್ ಇದೆ ಅದರಲ್ಲಿ, ಲಾಸ್ಟ್ ಪ್ಯಾರಾ ಒಂದೇ ಲೈನ್ ಓದ್ತೀನಿ. ಇನ್ ಮಾಡಿಫಿಕೇಶನ್ ಆಫ್ ದಿ ಡಿಗ್ರಿ ಆಫ್ ದಿ ಲೋಯರ್ ಕೋರ್ಟ್ ಸೆಟ್ ಅಸೈಡ್ ದ ಆರ್ಡರ್ ಡಿಸ್ಮಿಸಿಂಗ್ ದ ಪ್ಲೈಂಟಿಫ್. ಅಂದರೆ ಪ್ಲೈಂಟಿಫ್ ಇಲ್ಲಿ ಸ್ವಾಮೀಜಿ ವ್ಯಾಸತೀರ್ಥ ಸ್ವಾಮಿ, ಅವ್ರನ್ನ ದೇವಸ್ಥಾನದಿಂದ ತೆಗೆದಿರೋ ತಪ್ಪು ಅಂತ ಜಡ್ಜ್ಮೆಂಟ್ ಇಲ್ಲಿ ಬರೆದಿದ್ದಾರೆ. ವಿ ಇನ್ ಮಾಡಿಫಿಕೇಶನ್ ಆಫ್ ದಿ ಡಿಗ್ರಿ ಆಫ್ ದ ಲೋಯರ್ ಕೋರ್ಟ್ ಸೆಟ್ ಅಸೈಡ್ ದ ಆರ್ಡರ್ ಡಿಸ್ಮಿಸಿಂಗ್ ದ ಪ್ಲೈಂಟಿಫ್. ಅಂದ್ರೆ ಅವರು ಟ್ರಸ್ಟಿ ಆಗಿದ್ರು, ಅದನ್ನ ತೆಗೆದಿರೋ ತಪ್ಪು ಅಂತ ಹೇಳಿ ಅವ್ರಿಗೆ ಅವತ್ತೇ ರಿಸ್ಟೋರ್ ಆಯ್ತು. ಈ ಜಡ್ಜ್ಮೆಂಟ್ ಹೌದಾ ಅಲ್ವಾ ಹೇಳಿ? ಅದರದೇ ಮಾಡಿಫಿಕೇಶನ್, ಅದು ಟ್ರಸ್ಟಿ ವಿಚಾರಕ್ಕೆ ಬಂತು. ಈಗ ಅದರಲ್ಲಿ ದೇವಸ್ಥಾನ ಮತ್ತು ಮಠದ ವಿಚಾರಕ್ಕೆ ಬಂದಿರತಕ್ಕಂತ ಜಡ್ಜ್ಮೆಂಟ್ ಬಗ್ಗೆ ಹೇಳಿ. ಅದ್ರ ಜಡ್ಜ್ಮೆಂಟ್ ಇದು, ಅದು ಸ್ವಾಮೀಜಿ ಟ್ರಸ್ಟಿ ವಿಚಾರಕ್ಕೆ ಅವರನ್ನ ತೆಗೆದಿರೋ ತಪ್ಪು ಅಂತ. ಹೌದು, ಅದು ಟ್ರಸ್ಟಿ ಬೇರೆ, ಮಠ ಮತ್ತು ದೇವಸ್ಥಾನ ನಡುವಿನ ವಿಚಾರಕ್ಕೆ ಬಂದಿರತಕ್ಕಂತ ಜಡ್ಜ್ಮೆಂಟ್ ಬೇರೆ ಅಲ್ವಾ? ಇದೇ ಜಡ್ಜ್ಮೆಂಟ್ ಅದ್ರದೇ. ಇಲ್ಲ, ಅಲ್ಲಿ ಮಠ ಮತ್ತು ದೇವಸ್ಥಾನದ ನಡುವೆ ಆ ತರಹ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ. ಅದು ಯಾ ಬ್ರಿಟಿಷರ ಇದರಿಂದ ಪ್ರವೇಶದಿಂದ ಆ ರೀತಿ ಆಗಿದ್ದು, ಅವರು ಡಿಸ್ಮಿಸ್ ಮಾಡಿದ್ದು ಮತ್ತು ಅವರು ಹಾಕ್ಕೊಂಡಿದ್ದು, ಇದು ಸ್ಪಷ್ಟ ಆಗತ್ತಲ್ವಾ? ಮಠ ಮತ್ತು ದೇವಸ್ಥಾನ ಒಂದೇ ಇತ್ತು ಒಂದು ಕಾಲಕ್ಕೆ ಅಂತ. ಅಪೀಲ್ ಎಗ್ನೆಸ್ಟ್ ದ ಡಿಗ್ರಿ ಆಫ್ ದ ಸಬಾರ್ಡಿನೇಟ್ ಕೋರ್ಟ್ ಆಫ್ ಸೌತ್ ಕೇಂದ್ರ ಪಾಸ್ಡ್ ಇನ್ OS ನಂಬರ್ 27 ಆಫ್ 1886. ಹಾಗಾದ್ರೆ 1978 ಅಲ್ಲಿ ಒಂದು ಜಡ್ಜ್ಮೆಂಟ್ ಬರುತ್ತೆ, ನೀವು ಚೆನ್ನಾಗಿರ್ಬೇಕು. ಒಂದು ನಿಮಿಷ, ಏನ್ ಹೇಳಿದ್ರಿ? ಒಂದು ನಿಮಿಷ, ಬ್ರಿಟಿಷರು ತೂರಿಕೊಂಡದಂತ ಹೇಳ್ತೀರಲ್ಲ, ಹಾಗಾದ್ರೆ 1978 ಅಲ್ಲಿ ಇರುವ ಜಡ್ಜ್ಮೆಂಟ್ ಏನಿದೆ? ಒಂದು ನಿಮಿಷ, ಜಗಳ ಬೇಡ, ನೀವು ಚೆನ್ನಾಗಿರ್ಬೇಕು ಅಂತ ರಾಜಸಂದಾನ ಕೂಡ ಆದದ್ದಿದೆ ಅಲ್ವಾ? ಎಲ್ಲ ಇದೆ ಇಲ್ಲಿ. 1978 ಅಲ್ಲಿ ಏನಾಯ್ತು ಅಂತ, 1978 ಅಲ್ಲಿ ಒಂದು ಅಪೀಲ್, ರೆಗ್ಯುಲರ್ ಸೆಕೆಂಡ್ ಅಪೀಲ್ ಅಂತ, 713 and 714 ಆಫ್ 1972 ಹೈಕೋರ್ಟ್ ಆಫ್ ಕರ್ನಾಟಕ ಬೆಂಗಳೂರಲ್ಲಿ ಆಗಿರೋದು. ಇದು ಇದಾಗೋದಿಕ್ಕೆ ಕಾರಣ ಹೇಳ್ತೀನಿ. ಎರಡು ಸೂಟ್ ಆಗಿತ್ತು, OS ಆಗಿತ್ತು ಒರಿಜಿನಲ್ ಸೂಟು 1959 ಅಲ್ಲಿ 1961 ಅದು AS ಅಂತ ಆಯಿತು, ಅಪೀಲ್ ಸೂಟ್ ಅಂತ. ಅದು 1966 ಅಲ್ಲಿ 28, 29 and 30 ಅಂತ ಮೂರು ಅಪೀಲ್ ಸೂಟು ಡಿಸ್ಟ್ರಿಕ್ಟ್ ಜಡ್ಜ್ ಡಿಸ್ಟ್ರಿಕ್ಟ್ ಕೋರ್ಟ್ ಮಂಗಳೂರಲ್ಲಿ. ಅದು ಎಲ್ಲದರಲ್ಲೂ ಮಠ ಗೆದ್ದಿದ ಮೇಲೆ ದೇವಸ್ಥಾನ ಅಲ್ಲ, ದೇವಸ್ಥಾನದ ಟ್ರಸ್ಟಿಗಳು ಮಠದ ವಿರುದ್ಧವಾಗಿ ಕೇಸ್ ಮಾಡಿದ್ರು. ಈ ಅಪೀಲ್ ಸೂಟಲ್ಲಿ ಏನಂತ ಹೇಳಿದ್ರು ಅಂದರೆ, ದೇವಸ್ಥಾನದ ಟ್ರಸ್ಟಿಗಳು ದೇ ಹ್ಯಾಡ್ ಟು ಡಿಸ್ಮಿಸ್ ಮಾಡಿ ಕೇಸನ್ನು, ಪರ್ಸ್ನಲಿ ದೇ ಹ್ಯಾಡ್ ಟು ಪೇ ದ ಪೆನಾಲ್ಟಿ ಅಂತ ಆಗಿದೆ ಇದರಲ್ಲಿ. ದಿ ಡಿಗ್ರಿ ಇಲ್ಲೇ ಇದೆ, ಓದ್ತೀನಿ ನೋಡಿ. ದಟ್ ದ ಟ್ರಸ್ಟೀಸ್ ಆಫ್ ದ ಪ್ಲೈಂಟಿಫ್ ಟೆಂಪಲ್ ಡೂ ಪೇ ಪರ್ಸ್ನಲಿ ಟು ದ ಡಿಫೆಂಡೆಂಟ್ ₹600.40 and 42 ಆನ್ ಅಕೌಂಟ್ ಆಫ್ ಕಾಸ್ಟ್ ಇನ್ ಅಪೋಸಿಂಗ್ ದಿಸ್ ಸೂಟ್. ದಿಸ್ ಇಸ್ ದ ಡಿಗ್ರಿ ಅಪೀಲ್ ಸೂಟ್ ನಂಬರ್ 29 ಆಫ್ 1966 31st day of January 1972. ದೇವಸ್ಥಾನದ ಟ್ರಸ್ಟಿಗಳು ವಿನಾಕಾರಣ ಕಿರಿಕಿರಿ ಮಾಡೋದಕ್ಕೆ ಮಠದ ಮೇಲೆ ಮಾಡಿದ ಕೇಸನ್ನು ಇದಕ್ಕೆ ಕೋರ್ಟ್ ಡಿಸ್ಮಿಸ್ ಮಾಡಿ, ನೀವು ಪರ್ಸ್ನಲಿ ಮಾಡಿರೋ ಮಿಸ್ಚೀಫ್ ಅದಕ್ಕೆ ಯು ಹ್ಯಾವ್ ಟು ಪೇ ಫಾರ್ ದಿಸ್ ಅಂತ ಟ್ರಸ್ಟೀಸ್ಗೆ ಪರ್ಸ್ನಲಿ ಲಯಬಲ್ ಅಂತ ಡಿಕ್ರಿ ಮಾಡಿದೆ. ಇದನ್ನು ತಗೊಂಡು ಹೈಕೋರ್ಟಿಗೆ ಬಂದರು. ಹೈಕೋರ್ಟಲ್ಲಿ ಫಸ್ಟ್ ಅಪೀಲ್ ಡಿಸ್ಮಿಸ್ ಆಯಿತು, ಸೆಕೆಂಡ್ ಅಪೀಲು ರೆಗ್ಯುಲರ್ ಸೆಕೆಂಡ್ ಅಪೀಲ್ 713 and 714 ಆಫ್ 1972
ಅದರಲ್ಲಿ 1978 ಒಂದು ತೀರ್ಮಾನ ಆಯಿತು ಬಿಟ್ವೀನ್ ದ ಟ್ರಸ್ಟೀಸ್ ಆ್ಯಂಡ್ ದಿ ಸ್ವಾಮೀಜಿ ಆಫ್ ದಟ್ ಇಸ್ ಸುಬ್ರಹ್ಮಣ್ಯ ಮಠ. ಅದು ಇಲ್ಲೇ ಇದೆ. ಅದರಲ್ಲಿ ಆಗಿದ್ದು ಇಟ್ ಇಸ್ ಎ ಕಾಂಪ್ರಮೈಸ್ ಅಂತ. ಆ ಕಾಂಪ್ರಮೈಸಲ್ಲಿ ಸುಬ್ರಹ್ಮಣ್ಯ ಮಠದವರು ದೇವಸ್ಥಾನಕ್ಕೆ ಏನೂ ಬಿಟ್ಟುಕೊಟ್ಟಿಲ್ಲ. ಅಪೀಲ್ ಸೂಟಲ್ಲಿ ಗೆದ್ದಿದ್ದಂಥದ್ದು ಯಾವುದನ್ನು ಬಿಟ್ಟುಕೊಟ್ಟಿಲ್ಲ. ದೇವಸ್ಥಾನದವರು ಇದರಲ್ಲಿ ಒತ್ತಿ ನೋಡಿ, ದ ಟೆಂಪಲ್ ಶಲ್ ನಾಟ್ ಪ್ರೆಸ್ ಫಾರ್ ಪೊಸೆಷನ್ ಆಫ್ ದಿ ಶ್ರೈನ್ ಡಿನೋಟೆಡ್ ಬೈ ಡಿಜಿಟ್ ನಂಬರ್ 3 ಅಂಡ್ ಶಲ್ ನಾಟ್ ಡಿಸ್ಪ್ಯೂಟ್ ದ ರೈಟ್ ಆಫ್ ದಿ ಮಠ್ ಟು ಯೂಸ್ ದ ಶ್ರೈನ್ ಎಕ್ಸ್ಕ್ಲೂಸಿವ್ಲಿ ಫಾರ್ ದ ವರ್ಷಿಫ್ ಆಫ್ ಸಂಪುಟ ನರಸಿಂಹ ಅಂಡ್ ಅದರ್ ಡೈಟೀಸ್ ಆಸ್ ಕ್ಲೈಮ್ಡ್ ಅಂಡ್ ದಟ್ ದ ಟೆಂಪಲ್ ಶಲ್ ವಿಡ್ರಾ ಆಲ್ ದ ಅಬ್ಜೆಕ್ಷನ್ಸ್ ಅಂಡ್ ಕ್ಲೈಮ್ಸ್ ಇನ್ ದಿಸ್ ರಿಗಾರ್ಡ್ ಅಡ್ವಾನ್ಸ್ಡ್ ಇನ್ ದ ಅಫರ್ ಸೂಟ್. ದೇವಸ್ಥಾನದವರು ಒಪ್ಪಿಕೊಂಡು ಇವಾಗ ಎಲ್ಲಿ ಸಂಪುಟ ನರಸಿಂಹದೇವರು ಪೂಜೆ ಆಗತ್ತೆ ಅದಕ್ಕೆ ನಾವು ಇನ್ಯಾವುದು ಕ್ಲೈಮ್ ಮಾಡೋದಿಲ್ಲ, ನಾವು ಇನ್ನೇನು ತಂಟೆ ತಕರಾರು ಮಾಡಲ್ಲ ಅಂತ ಬರ್ಕೊಟ್ಟಿರೋದು ಹೈಕೋರ್ಟಲ್ಲಿ. ಆಮೇಲೆ ಈ ಡಿಕ್ರೀಲಿ ಬರೀತಾ ನೋಡಿ, ಪ್ರಾಪರ್ಟಿ ಸಿಚುಯೇಟೆಡ್ ಇನ್ ಸುಳ್ಯ ಸಬ್ ರಿಜಿಸ್ಟ್ರನ್ ಡಿಸ್ಟ್ರಿಕ್ಟ್ ಪುತ್ತೂರು ತಾಲೂಕು ಸುಬ್ರಹ್ಮಣ್ಯ ವಿಲೇಜ್ ಸರ್ವೆ ನಂಬರ್ 82/1 ಬಿಲ್ಡಿಂಗ್ ವಿಚ್ ಈಸ್ ದ ಶ್ರೈನ್ ಆಫ್ ನೌ ಸಂಪುಟ ನರಸಿಂಹ ಡಯಟಿ ಆಫ್ ದಿ ಫಸ್ಟ್ ಡಿಫೆಂಡೆಂಟ್ ವಿಚ್ ಹ್ಯಾಸ್ ಬೀನ್ ಮಾರ್ಕ್ 3 ಇನ್ ದ ಪ್ಲೇನ್ ಟುಗೆದರ್ ವಿತ್ ದ ಸೈಟ್ ದರ್ ಆಫ್ ಜಾಗಾನೂ ಸೇರಿ 82/1 ಸರ್ವೆ ನಂಬರ್ ಜಾಗಾನು ಸೇರಿ ಡಿಕ್ರಿ ಆಗಿದೆ. ಓಕೆ, ಇದೆಲ್ಲವೂ ಈ ಹಿಂದಿನಿಂದ ನಡೆದಂತಹ ಕಾನೂನು ವ್ಯಾಜ್ಯಗಳು. ಒನ್ ಮಿನಿಟ್, ನಾ ಬರ್ತೇನೆ ಸರ್, ನಿಮಗೆ ಕೂಡ ಅವಕಾಶ ಕೊಡ್ತೀನಿ. ವಿಜಯ ಸಿಂಹಾಚಾರ್ ಅವರೇ, ಈಗ ಇದೆಲ್ಲವೂ ಕೂಡ ಈ ಹಿಂದೆ ಏನು ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗಲೂ ಮತ್ತು ಆ ಬಳಿಕವು ಪರ ವಿರೋಧಗಳು ಕೋರ್ಟ್ನಲ್ಲಿ ಕೇಸ್ಗಳು ಎಲ್ಲವಿತ್ತು. ಆದರೆ ಈಗ ನಾವು ಕಳೆದ 2 ವರ್ಷಗಳಿಂದೀಚೆ ನೋಡೋದಾದರೆ ಆರಂಭವಾಗಿರುವಂಥದ್ದು ಸರ್ಪ ಸಂಸ್ಕಾರ ಮತ್ತು ಅಶ್ಲೇಷ ಬಲಿ ಸೇವೆಯ ವಿಚಾರದಲ್ಲಿ. ನಿಮಗೂ ಕೂಡ ಗೊತ್ತಿದೆ, ಈಗ ನನಗೆ ಹೇಳಿ ನೀವು, ಈ ಹಿಂದೆ ವಿದ್ಯಾಭೂಷಣರು ಇಲ್ಲದ ಇದ್ದಾಗ ಈ ಸಮಸ್ಯೆ ಇರಲಿಲ್ಲ. ಈಗ ಅಲ್ಲಿನವ್ರು ಏನು ಹೇಳ್ತಾರೆ, ಈ ಸ್ವಾಮೀಜಿ ಬಂದ ಮೇಲೆ ಸಮಸ್ಯೆ ಶುರುವಾಯಿತು ಪೂಜೆ ವಿಚಾರದಲ್ಲಿ ಅಂತ ಹೇಳಿ. ಸೊ ತಮ್ಮ ಪ್ರಕಾರ, ತಮ್ಮ ಏನು ಏನು ತಾವು ಆಗದಿಂದ ಇತಿಹಾಸದ ಒಂದಷ್ಟು ಇದನ್ನು ದಾಖಲೆಗಳನ್ನು ಹೇಳ್ತಾ ಇದ್ರಿ, ಈ ಹಿಂದಿನಿಂದಲೂ ಕೂಡ ಮಠದಲ್ಲಿ ಸರ್ಪ ಸಂಸ್ಕಾರ ಮತ್ತು ಅಶ್ಲೇಷ ಬಲಿ ಪೂಜೆ ನಡೀತಾ ಇತ್ತ? ನಡೀತಾ ಇತ್ತು. ನಾವು ಹಳೆಯ ತಾಡವಾಲೆಗಳನ್ನು ನೋಡಿದರೆ ಸಾಕು. ಆಮೇಲೆ ಎಲ್ಲಿ ತನಕ ಅಂದರೆ, ರಥಚಕ್ರ ಹರಿದರೆ, ರಥಚಕ್ರ ತುಂಡಾದರೆ ಸ್ವಾಮಿಗಳು ಬಂದು ಪ್ರಾಯಶ್ಚಿತ್ತವನ್ನು ಮುಂದೆ ಮಾಡಬೇಕು ಅಂತ ಇತ್ತು. ಅಲ್ಲಿ ಅದೇ ತಾಡವಾಲೆಯಲ್ಲಿ ಆಶ್ಲೇಷ ಬಲಿ ಹೇಗೆ ಮಾಡೋದು, ಸರ್ಪ ಸಂಸ್ಕಾರ ಹೇಗೆ ಮಾಡೋದು, ಮಂಟಪ ಸಂಸ್ಕಾರ ಯಾವ ರೀತಿ ಮಾಡೋದು ಎಲ್ಲ ಇತ್ತು. ಆಮೇಲೆ ವಿದ್ಯಾಭೂಷಣರಿದ್ದಾಗ ಜಾಸ್ತಿ ಆಗಿರಲಿಲ್ಲ. ಯಾಕೆ ಅಂತಂದರೆ ನೋಡಿ, ಆವಾಗ ಸರ್ಪ ದೋಷಗಳೇ ಜಾಸ್ತಿ ಬರ್ತಾ ಇರಲಿಲ್ಲ. ಆಮೇಲೆ ಸರ್ಪ ದೋಷ ಜಾಸ್ತಿ ಬರಲಿಕ್ಕೆ ಶುರು ಆಯಿತು. ಯಾಕೆ ಅಂತಂದರೆ ಕಾಡನ್ನು ಕಡಿದು ನಾಡು ಮಾಡುವಾಗ ಅಥವಾ ಮನೆ ಕಟ್ಟುವಾಗ ಸರ್ಪಗಳು ಸಾಯ್ತಾ ಇದ್ವು, ಈಗ ಜಾಸ್ತಿ ಆಗಿದೆ. ಆ ಕಾರಣವೇ ವಿನಃ ಇವರು ಬಂದದ್ರಿಂದಾಗಿ ಸರ್ಪ ಸಂಸ್ಕಾರ ಜಾಸ್ತಿ ಆಯಿತು ಅಂದ್ರೇನು, ಸರ್ಪಗಳು ಜಾಸ್ತಿ ಆಯಿತು ಇದಕ್ಕೆ ಇವರೇನು ಕಾರಣ ಅಲ್ಲ. ಅಲ್ಲಲ್ಲ, ಹಾಗಿದ್ರೆ ತಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಾ, ವಿದ್ಯಾಪ್ರಸನ್ನರು ಏನು ವಿದ್ಯಾಭೂಷಣರು ಇದ್ದಾಗಲೂ ಕೂಡ ಮಠದಲ್ಲಿ ಸರ್ಪ ಸಂಸ್ಕಾರ? ಖಂಡಿತ ಖಂಡಿತ. ನೀವು ಅನೇಕ ಜನ ಲೆಟರ್ ಬರೆದಿರೋದು ಕಾಣುತ್ತೆ ಸ್ವಾಮಿಗಳಿಗೆ, ನಮ್ಮಲ್ಲಿ ಈ ತರಹ ಆಗಿದೆ ದಯವಿಟ್ಟು ಮಠದಿಂದ ಜನರನ್ನು ಕಳಿಸಿಕೊಡಿ ಅಂತ ಲೆಟ್ರ್ ಬರೆದಿರೋದು ಕಾಣುತ್ತೆ. ಕೇವಲ ಅವಾಗಷ್ಟೇ ಅಲ್ಲ, ವೃಕ್ಷಚ್ಛೇದ ಪ್ರಾಯಶ್ಚಿತ್ತ ಆಗಬೇಕು ನಮಗೆ ಕಳಿಸಿಕೊಡಿ, ಇದೆಲ್ಲ ಪ್ರಾಯಶ್ಚಿತ್ತ. ಇನ್ನೊಂದು ಸ್ಪಷ್ಟೀಕರಣ ಏನು ಕೊಡಬೇಕು ಅಂದರೆ, ಯಾವುದು ಸೇವೆ ಅಲ್ಲ, ತಪ್ಪು ಮಾಡಿದರೆ ಇದು ಮಾಡುವ ಪ್ರಾಯಶ್ಚಿತ್ತ. ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ಮೊದಲಾದವುಗಳೆಲ್ಲ ಸೇವೆ ಅಲ್ಲ, ಸೇವೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಅವರು ಅಂದರೆ ಅಸಂಗತ ಅಂತ ಅರ್ಥ. ಅಂದರೆ ಅವರಿಗೆ, ಈಗ ವಿಜಯ ಸಿಂಹಾಚಾರ್ ಅವರೇ, ಈಗ ಕಾರ್ ಸಿಟ್ನಲ್ಲಿ ಕೂಡ ವೆಂಕಟರಮಣ ದೇವಸ್ಥಾನ ಇದೆ. ಹೌದು. ಆದರೂ ಕೂಡ ಯಾಕೆ ಮೂಲದಲ್ಲಿ ಎಲ್ಲರೂ ಕೂಡ ತಿರುಪತಿಗೆ ಹೋಗಬೇಕು, ಅಲ್ಲಲ್ಲಿ ಅಯ್ಯಪ್ಪನ ಗುಡಿ ಇದೆ, ಆದರೂ ಕೂಡ ಯಾಕೆ ಶಬರಿಮಲೆಗೆ ಹೋಗಬೇಕು? ಹಾಗೇನೆ ಸರ್ಪ ಸಂಸ್ಕಾರ ಮತ್ತು ಅಶ್ಲೇಷ ಪೂಜೆ ವಿಚಾರಕ್ಕೆ ಬಂದಾಗ ಅವರ ಏನು ಮೂಲದಲ್ಲಿ ಕುಟುಂಬದಲ್ಲಿ ನಂಬಿ ಬಂದ ನಾಗ ಆರಾಧನೆಯ ಒಂದಷ್ಟು ಜಾಗಗಳು ಇದ್ರೂ ಕೂಡ ಮೂಲದಲ್ಲಿ ಹೋಗಿ ಪೂಜೆ ಮಾಡಬೇಕು, ಅದು ಎಲ್ಲಿ? ಸುಬ್ರಹ್ಮಣ್ಯ ಕ್ಷೇತ್ರ ಅಂತ ಇದೆ. ಈಗ ನಾನು ಕೇಳುವಂಥದ್ದು, ಮಠದಲ್ಲಿ ಮಾಡಿದ ಸರ್ಪ ಸಂಸ್ಕಾರಕ್ಕೂ ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಮಾಡುವ ಸರ್ಪ ಸಂಸ್ಕಾರಕ್ಕೂ ನಿಮ್ಮ ಪ್ರಕಾರ ಆಗಿದ್ರೆ ವ್ಯತ್ಯಾಸ ಇಲ್ವಾ? ಖಂಡಿತ ವ್ಯತ್ಯಾಸ ಇಲ್ಲ. ಅಂದರೆ ಹೇಳುವ ಮಂತ್ರ, ಮಾಡುವ ತಂತ್ರ ಇವುಗಳೆಲ್ಲ ನೆಟ್ಟಿಗಿದ್ದರೆ ಎಲ್ಲೂ ಮಾಡಿದ್ರೂ ಸಮಸ್ಯೆ ಇಲ್ಲ. ಆಯಿತಾ, ನಾವು ಥಿಯರಿಟಿಕಲಿ ನೋಡೋದಾದರೆ, ಪ್ರಾಕ್ಟಿಕಲಿ ಏನೇನೋ ಸಮಸ್ಯೆಗಳಾಗಿದೆ, ಪುರೋಹಿತರು ಹೇಗೆ ಮಾಡಿಸ್ತಾರೆ ಅವ್ರಿಗೆ ಅರ್ಥ ಗೊತ್ತಿದೆಯಲ್ವ ಅದು ಬೇರೆ ಪ್ರಶ್ನೆ. ಆದರೆ
ಪ್ರಾಕ್ಟಿಕಲಿ ನೀವು ಥಿಯರಿಟಿಕಲಿ ನೋಡೋದಾದರೆ ಯಾವ ವಿರೋಧವೂ ಇಲ್ಲ, ಎಲ್ಲ ಕಡೆ ಮಾಡಬಹುದು. ಇದು ಪೂಜೆ ಮಾಡುವ ಹಕ್ಕು ಪ್ರತಿಯೊಬ್ಬರಿಗೆ ಇರುವಂಥದ್ದು. ಕೆಲವರು ಇಲ್ಲಿ ಬರ್ತಾರೆ, ಇಲ್ಲಿ ಮಾಡಬೇಕು ಅಂತ ಮಾಡಲಿ, ಬಿಡಿ ಅದು ಬಿಡಿ. ಆದರೆ ಸರ್ಪ ಸಂಸ್ಕಾರ ಇಲ್ಲಿ ಮಾಡೋದು, ಅಲ್ಲಿ ಮಾಡಲಿಕ್ಕಾಗಲ್ಲ, ನಮ್ಮ ಊರಲ್ಲಿ ಮಾಡಲಿಕ್ಕಾಗಲ್ಲ ಅನ್ನುವ ದೃಷ್ಟಿಯಿಂದ ಅದು ಎಲ್ಲಿ ಬೇಕಾದರೂ ಮಾಡ್ಬೋದು. ಆಶ್ಲೇಷ ಬಲಿಗೆ ಇಲ್ಲೇ ಮಾಡಬೇಕು ಅಂತ ಹೇಳಿ ಎಲ್ಲಾದರೂ ವಿಧಾನ ಇದ್ದರೆ ತೋರಿಸಿ, ಅಲ್ಲಿ ಮಾಡುವ ಇದು ಅದೇ ಇರಲಿ. ಆದರೆ ನೀವು ನೇರವಾಗಿ ಹೇಳ್ತಾ ಇದ್ದೀರಾ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಆಗ್ಬೇಕಂತಿಲ್ಲ, ಖಂಡಿತ ನಿಮ್ಮ ಒಳ್ಳೆಯ ಸಂಸ್ಕಾರ ಮತ್ತು ಆಶ್ಲೇಷ ಬಲಿ ಸೇವೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಆಗ್ಬೇಕಂತಿಲ್ಲ. ಇಲ್ಲ, ನೀವು ಎಲ್ಲಿ ಮಾಡಿರ್ತೀರೋ ಅಲ್ಲಿ ಮಾಡಿ, ಇಲ್ಲಿ ಅಲ್ಲಿ ಮಾಡಲಿಕ್ಕಾಗಲ್ಲ ಅಂತ ಜನ ಇಲ್ಲಿ ಬರ್ತಾ ಇದ್ದಾರೆ. ಸೊ ಆ ಪ್ರಾಯಶ್ಚಿತ್ತ ಅವರಿಗೆ ತಿಳಿದುಕೊಂಡ್ರೆ ಅವ್ರು ಎಲ್ಲಿ ಬೇಕಾದ್ರೆ ಮಾಡ್ಬೋದು. ಅವ್ರ ಮನೆಯಲ್ಲಿ ಕೊಂದಿದ್ರೆ ಅಲ್ಲೇ ಮಾಡಲಿ, ಯಾವ ಇದು ಇಲ್ಲ, ಮಾಡಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ, ಅದಕ್ಕೆ ಇಲ್ಲಿ ಬರ್ತಾ ಇದ್ದಾರೆ ಅಷ್ಟೇ. ಹಾಗಂತ ಹೇಳಿ ಇದು ಸುಬ್ರಹ್ಮಣ್ಯ ಕ್ಷೇತ್ರ ಅನ್ನೋದು ಸರ್ಪ ಸಂಸ್ಕಾರಕ್ಕೆ ಸೀಮಿತವಾದದ್ದು ಅಂತ ಎಲ್ಲುಂಟು? ಎಲ್ಲಿಯಾದರೂ ಇದ್ರೆ ತೋರಿಸಿ ನನಗೆ. ನೀವು ಎಲ್ಲೊಂದು ಕಡೆ ಭಕ್ತರನ್ನ ಈಗ ದಾರಿ ತಪ್ಪಿಸ್ತಾ ಇದ್ದೀರಂತ ಹಾಗಿದ್ರೆ ದಾರಿ ತಪ್ಪಿಸ್ತಾ ಇಲ್ಲಪ್ಪ. ನೋಡಿ, ಒಂದು ತಿಳ್ಕೊಳ್ಳಿ, ದೇವರು ಎಲ್ಲ ಕಡೆ ಇದ್ದಾನೆ. ಒಂದು ಮಾತು ಹೇಳ್ತಾನೆ, ಗ್ರಂಥಗಳಲ್ಲೇ ಇರತಕ್ಕಂಥ ಒಂದು ಮಾತು. ಅದಕ್ಕೆ ನಾನು ಆಗ ಉಲ್ಲೇಖ ಮಾಡಿದ್ದು, ಈಗ ಕಾರ್ಸಿಕಾಲು ಕೂಡ ವೆಂಕಟರಮಣ ದೇವಸ್ಥಾನ ಇದೆ, ಯಾಕೆ ತಿರುಪತಿಗೆ ಹೋಗಿ ಅಲ್ಲೇ ನೀವು ಹುಂಡಿ ಕಾಯಿ ಯಾಕೆ ಅಂತ ಹೇಳ್ತಾರೆ? ಅದನ್ನೇ ಹೇಳ್ತಾ ಇರೋದು. ನಾನು ಹೇಳ್ತೇನೆ, ಪ್ರತಿಮಾಸು ಅಪ್ರಬುದ್ಧಾನಾಂ ಸರ್ವತ್ರ ವಿದಿತಾತ್ಮನಾಂ ಅಂತ. ಯಾರು ಅಪ್ರಬುದ್ಧರೋ ಅವರು ಪ್ರತಿಮೆಯನ್ನು ಮೊರೆ ಹೋಗ್ತಾರೆ ಅಷ್ಟೇ. ಅಂದ ಮಾತ್ರಕ್ಕೆ ಬೇರೆ ಕಡೆ ದೇವರ ಆರಾಧನೆ ಮಾಡಬಾರದು ಅಂತಿಲ್ಲ. ಹೀಗಾಗಿ ಇಲ್ಲೇ ಬಂದು ಮಾಡಬೇಕು ಅಂತ ಅನ್ನೋದೇ ದಡ್ಡತನದ ಹೇಳಿಕೆ. ಇದು ನಿರ್ಣಯ. ನೀವು ಎಲ್ಲೋ ಒಂದ್ ಕಡೆ ಮಠವನ್ನ ಸಮರ್ಥಿಸುವ ಭರದಲ್ಲಿ ಈಗ ಮಠದ ಸಮರ್ಥನೆ ಮಾಡ್ಲಿಕ್ಕೆ ಬಂದಿದ್ದೇನಾ? ಇಲ್ಲ, ಒಬ್ಬ ಹಿಸ್ಟೋರಿಯನ್ ಆಗಿ ಮಾತನಾಡ್ತಾ ಇದ್ದೇನೆ, ಒಬ್ಬ ಫಿಲಾಸಫರ್ ಆಗಿ ಮಾತನಾಡ್ತಾ ಇದ್ದೇನೆ. ಯಾಕೆ ಅಲ್ಲಿಗೆ ಹೋಗೋದು ಅಂದ್ರೆ, ಸುಬ್ರಹ್ಮಣ್ಯಕ್ಕೆ ಯಾಕೆ ಹೋಗೋದು ಅಂತಂದ್ರೆ, ನಮಗೆ ಇಲ್ಲಿ ಮಾಡ್ಲಿಕ್ಕಾಗಲ್ಲ, ಅಲ್ಲಿ ನಮಗೆ ಆ ಪ್ರೆಸೆನ್ಸ್ ಅಂತ ಅನ್ನಿಸ್ತಾ ಇದೆ ಅಂತ ಹೋಗ್ತಾರೆ ಅಷ್ಟೇ ವಿನಃ, ಆಶ್ಲೇಷ ಬಲಿ ಮತ್ತು ಸರ್ಪ ಸಂಸ್ಕಾರ ಇಲ್ಲಿ ಮಾತ್ರ ಮಾಡಬೇಕು ಅಂತ ಎಲ್ಲಿಯೂ ಇಲ್ಲ. ನೀವು ಯಾವುದಾದ್ರೂ ಶಾಸ್ತ್ರ ಗ್ರಂಥ ಇದ್ರೆ ತೋರಿಸಿ ನನಗೆ, ಎಲ್ಲಿಯಾದರೂ ಉಂಟಾ? ಎಲ್ಲೂ ಇಲ್ಲ. ಅದರಿಂದಾಗಿ ಇಲ್ಲೇ ಮಾಡಬೇಕು, ಇಲ್ಲಿ ಮಾಡಿದ್ರೆ ಮಾತ್ರ ಫಲ ಕೊಡ್ತೇನೆ, ದೇವರ ಹತ್ರ ಕಾಂಟ್ರಾಕ್ಟ್ ಮಾಡ್ಕೊಂಡಿರೋದು, ಇಲ್ಲಿ ಮಾಡಿದ್ರೆ ಮಾತ್ರ ನೀನು ಫಲ ಕೊಡತಕ್ಕದ್ದು ಅಂತ ನಾವೇನು ಮಾಡ್ಕೊಂಡಿದ್ವಿ? ಇಲ್ಲಲ್ಲ. ಅಂದರೆ ಮಠದಲ್ಲೂ ಕೂಡ ಮಾಡ್ಬೋದಾಗಿದ್ರೆ? ಖಂಡಿತ ಮಠದಲ್ಲೂ ಮಾಡಬಹುದು, ಮಾಡದೇನೂ ಇರಬಹುದು. ನೀವು ಎಲ್ಲಿರ್ತೀರೋ ಅಲ್ಲೂ ಮಾಡಬಹುದು ಗ್ರಂಥಗಳಲ್ಲಿ. ನೇರವಾಗಿ ಹೇಳ್ತೀರಾ, ನೇರವಾಗಿ ಹೇಳ್ತಾರ, ಮತ್ತು ಅಶ್ಲೇಷ ಬಲಿ ಸೇವೆ ಸುಬ್ರಹ್ಮಣ್ಯದಲ್ಲಿ ಮೂಲದಲ್ಲೇ ಆಗ್ಬೇಕಂತಿಲ್ಲ, ಎಲ್ಲಿ ಬೇಕಾದ್ರೂ ಮಾಡಬಹುದು. ಆಗಬಹುದು. ಎಸ್, ಇಟ್ಸ್ ಕ್ಲಿಯರ್. ಎಸ್ ಆರ್ ಪ್ರಸನ್ನ ಅವರೇ ಹೇಳಿ. ಈಗ ಅವರು ಒಂದಷ್ಟು ಅವರ ಏನು ಇತಿಹಾಸದ ವಿಚಾರವನ್ನು ಹೇಳಿದ್ರು. ಈಗ ನಿಮ್ಮ ಹತ್ರ ನಾನು ಮತ್ತೆ ಕಾನೂನು ವಿಚಾರಕ್ಕೆ ಬರೋದಾದ್ರೆ, ನೀವು ಮಠದ ಇದು ಉಲ್ಲೇಖವನ್ನು ಈ ಹಿಂದೆ ಇರ್ತಕ್ಕಂಥ ಜಡ್ಜ್ಮೆಂಟ್ನಲ್ಲಿ ಹೇಳ್ತಾ ಬಂದ್ರಿ. ಈಗ ನನಗೊಂದು ಕ್ಲಾರಿಫಿಕೇಶನ್ ಕೊಡಿ. ಬೆಂಗಳೂರಿನಲ್ಲಿ ಸುಬ್ರಹ್ಮಣ್ಯ ಮಠದ ಒಂದು ಶಾಖಾ ಮಠ ಇದ್ರೆ, ಈಗ ನಾನು ಕೇಳ್ತೇನೆ, ಸಂಪುಟ ನರಸಿಂಹಸ್ವಾಮಿ ಮಠ ಸುಬ್ರಹ್ಮಣ್ಯದಲ್ಲಿದ್ದಾಗ ಅದನ್ನು ಸುಬ್ರಹ್ಮಣ್ಯ ಮಠ ಅಂತ ಹೇಳ್ತೀವಿ ನಾವು, ಯಾಕಂದ್ರೆ ಸುಬ್ರಹ್ಮಣ್ಯದಲ್ಲಿದ್ದು ಸುಬ್ರಹ್ಮಣ್ಯ ಮಠ. ಈಗ ಬೆಂಗಳೂರಿನಲ್ಲಿರುವಂತಹ ಸಂಪುಟ ನರಸಿಂಹಸ್ವಾಮಿ ಮಠ, ಅದೀಗ ಬೆಂಗಳೂರಿನಲ್ಲಿ ಬಸವನಗುಡಿಯಲ್ಲಿದ್ದರೆ ಅದು ಬಸವನಗುಡಿ ಮಠ ಇಲ್ಲ, ಅದು ಕೂಡ ಯಾಕೆ ಸಂಪುಟ ನರಸಿಂಹಸ್ವಾಮಿ ಶಾಖಾ ಮಠ ಸುಬ್ರಹ್ಮಣ್ಯ, ಅದು ಯಾಕೆ ಒಂಥರ ಗೊಲ್ಲ? ಒನ್ ಮಿನಿಟ್ ಸರ್, ನೀವು ಹೇಳಿ. ಅಲ್ಲ, ನೀವು ಹೇಳ್ತಾ ಇರೋ ಪ್ರಶ್ನೆಗೆ ಸರ್ಕಾರದವರೇ ಉತ್ತರ ಕೊಟ್ಟಿದ್ದಾರೆ. ಆ ಜಾಗ ನಮಗೆ ಕೊಟ್ಟು ಸರ್ಕಾರದವರೇ, ಸರ್ಕಾರದಿಂದ ಜಾಗ ಕೊಟ್ಟಿರೋದು ಅವರೇ ಸುಬ್ರಹ್ಮಣ್ಯ ಮಠ ಅಂತಾನೆ ಜಾಗ ಕೊಟ್ಟಿದ್ದಾರೆ ನಮಗೆ. ಇಟ್ ಇಸ್ ಅನ್ ಅಕ್ಸೆಪ್ಟೆಡ್ ಫ್ಯಾಕ್ಟ್, ಇಟ್ ದೇರ್ ನೋ ಡಿಸ್ಪ್ಯೂಟ್ ವಿತ್ ರಿಗಾರ್ಡ್ ಟು ದಟ್. ಬೋತ್ ದ ನೇಮ್ಸ್ ಗೋ ಟುಗೆದರ್, ಗೋತ್ ಹ್ಯಾಂಡ್ ಇನ್ ಹ್ಯಾಂಡ್. ಅಂದ್ರೆ ಬೆಂಗಳೂರಿನಲ್ಲಿ ಯಾವ ಊರಲ್ಲೇ, ನನ್ನ ಹೆಸರು ಪ್ರಸನ್ನ, ಯಾವ ಊರಲ್ಲಿ ಆದ್ರೆ ಪ್ರಸನ್ನ, ಬೆಂಗಳೂರು ಪ್ರಸನ್ನ ಬಂದು ಮಂಗಳೂರಲ್ಲಿ ಪ್ರಸನ್ನ ಬೇರೆ ಬದಲಾಗಲ್ಲ. ಅಲ್ಲಲ್ಲ, ಈಗ ಬೆಂಗಳೂರಿನಲ್ಲಿರುವಂತದ್ದು ಅದು ಹಾಗಾದ್ರೆ ಸಂಪುಟ ನರಸಿಂಹ ಮಠ ಅಲ್ಲ? ಹೌದು, ಬೋತ್ ದ ನೇಮ್ಸ್ ಸಂಪುಟ ನರಸಿಂಹ ಸ್ವಾಮಿ ಮಠ, ಸುಬ್ರಹ್ಮಣ್ಯ ಮಠ, ಬೋತ್ ಆರ್ ಸೇಮ್, ದೇರ್ ನೋ ಡಿಸ್ಪ್ಯೂಟ್. ಈಗ ಲೆಟರ್ಡ್ ನಲ್ಲಿ ಆಗಿದ್ರೆ ಎರಡು ಕಡೆ ಎರಡು ಇದೆ. ಗೌರ್ಮೆಂಟೇ ಕೊಟ್ಟರೆ ಯಾರಲ್ಲ ನಮಗೆ, ಗೌರ್ಮೆಂಟ್ ಇಂದ ನಮಗೆ ಡಿಡೆ ಮಾಡ್ಕೊಟ್ಟಿದ್ದಾರೆ, ಅಲಾಟ್ಮೆಂಟ್ ಮಾಡ್ಯಾರ ಅದೇ ಹೆಸರಲ್ಲಿ, ಗೌರ್ಮೆಂಟ್ ಡಾಕ್ಯುಮೆಂಟ್ ಎಲ್ಲ ಇದೆಯಲ್ಲ, ಕೋರ್ಟ್ ಜಡ್ಜ್ಮೆಂಟ್ಗಳೆಲ್ಲ ಇದೆಯಲ್ಲ, ಇಲ್ಲಿ ಅಕ್ಸೆಪ್ಟೆಡ್ ಫ್ಯಾಕ್ಟ್ ಅಲ್ವಾ, ಇಲ್ಲೇ ಇದೆಯಲ್ಲ. ಇವರು ಸುಬ್ರಹ್ಮಣ್ಯ ಮುಜರಾಯಿ ಇಲಾಖೆನವರು, ಅವ್ರು ಕೊಟ್ಟಿರೋ ಪುಸ್ತಕದಲ್ಲೇ ಇದೆಯಲ್ಲ ಹೆಸರುಗಳು. ಮುಜರಾಯಿ ಇಲಾಖೆ ಕೊಟ್ಟಿರೋ ಒಂದು ಪುಸ್ತಕಗಳು, ಪ್ರೊಡ್ಯೂಸ್ ಮಾಡಿರೋ, ಪಬ್ಲಿಷ್ ಮಾಡಿರೋ ಪುಸ್ತಕಗಳಿದು, ಇದೆಲ್ಲ ಇದೆಯಲ್ಲ.
ಅದೇ ಡಿಸ್ಪ್ಯೂಟ್ ಅಲ್ಲ ಅದು. ಬಸವನಗುಡಿಯಲ್ಲಿ ಇರುವುದಂತದ್ದು ಕೂಡ ಸುಬ್ರಹ್ಮಣ್ಯ ಮಠನೇ ಆಗಿದ್ರೆ ಮೂಲ ಯಾವುದೋ ಅದು ಅಷ್ಟೇ. ಮೂಲ ಇಲ್ಲಿ ಮಾತ್ರ ಇತ್ತು, ಮೊದಲು ಶುರು ಆಗಿದ್ದು ಇಲ್ಲಿ. ಆದ್ದರಿಂದಾಗಿ ಈ ಮಠ ಇವಾಗ ಪೇದಾವರ ಮಠ ಎಲ್ಲಿದ್ರು ಪೇದಾವರ ಮಠವೇ. ಪೇದಾವರ ಮಠ ಅಂತ ಪೇದಾವರ ಮಠಕ್ಕೆ ಯಾಕೆ ಹೆಸರು ಬಂತು ಅಂದ್ರೆ ಪೇದಾವರ ಅನ್ನುವ ಊರಲ್ಲಿತ್ತು. ಆದ್ದರಿಂದ ನಾನು ಐಡೆಂಟಿಫೈ ಮಾಡ್ತೇನೆ ಯಾಕೆ ನಾನು ಈ ಪ್ರಶ್ನೆ ಕೇಳಿದಂತ ಹೇಳಿದ್ರೆ, ಎಸ್ ಆರ್ ಪ್ರಸನ್ನ ಅವರೇ ಈಗ ಇತ್ತೀಚೆಗೆ ಅವರೊಂದು ಆರೋಪ ಮಾಡಿದ್ರು, ಶಿವಮೊಗ್ಗದಲ್ಲಿ ಸಾಮೂಹಿಕ ಸರ್ಪ ಸಂಸ್ಕಾರ ಅಶ್ಲೇಷ ಬಲಿ ಈ ಶಾಖಾ ಮಠದಿಂದ ಅಂತ ಹೇಳಿ. ಈಗ ನಾನು ಕೇಳುದು ಅಲ್ಲಲ್ಲಿ ಹಾಗಿದ್ರೆ ಬೇರೆ ಬೇರೆ ಸುಬ್ರಹ್ಮಣ್ಯ ಮಠದ ಬೇರೆ ಬೇರೆ ಶಾಖೆಗಳು ಎಲ್ಲೆಲ್ಲ ಇದೆ, ಬೆಂಗಳೂರು ಶಿವಮೊಗ್ಗ ಅಲ್ಲೆಲ್ಲ ಕೂಡ ಈಗ ಸರ್ಪ ಸಂಸ್ಕಾರ ಅಶ್ಲೇಷ ಬಲಿ ಮಾಡಬಹುದು ಬೆಂಗಳೂರು ಅಲ್ಲ. ಇತ್ತೀಚೆಗೆ ಎಲ್ಲೋ ಒಂದ್ ಕಡೆ ಶಿವಮೊಗ್ಗದ ಎಲ್ಲೋ ಒಂದ್ ಕಡೆ ಮಾಡಿದ ಪ್ಯಾಂಪ್ಲೆಟ್ ಕಾರ್ಯಕ್ರಮ ಅದು ಮಠದ ಕಡೆಯಿಂದ ಮಾಡಿದ್ದಲ್ಲ ಹಾಗಿದ್ರೆ ಅಧಿಕೃತವಾಗಿ ಅಲ್ಲ. ಹಾಗಿದ್ರೆ ನಿಮ್ಮ ಹೆಸರನ್ನು ಯಾರಾದ್ರೂ ಬಳಸಿಕೊಂಡು ಇದು ನಿಮಗೆ ಮಾಡ್ತಾ ಇದ್ದಾರೆ ಹಾಗಿದ್ರೆ? ಇಲ್ಲ, ಅದಕ್ಕೆ ಅವಕಾಶವೇ ಕೊಡೋದಿಲ್ಲ ನಾವು. ಅದು ಕ್ಲಾರಿಫೈ ಮಾಡಿಸಾಗಿದೆ ಅವಾಗ್ಲೇ. ಅಂದ್ರೆ ನಿಮ್ಮ ಹೆಸರು ಹಾಕಿರುವಂತಹ ಹಾಕಬಾರ್ದು ಹಾಗೆ ಅಂತ. ಅದು ಏನೇನೋ ಹಾಕೋದಕ್ಕೆ ನಾವು ಬಿಡೋದು ಇಲ್ಲ, ಒಪ್ಪೋದು ಇಲ್ಲ. ನಾವು ಮಾಡಿದಾಗ ನಮ್ಮ ಹೆಸರನ್ನು ಹಾಕಿರ್ತೀವಿ, ಎಲ್ಲೇ ಇದ್ರು ನಮ್ಮ ಮಠ ಎಲ್ಲಿದೆಯೋ ಅಲ್ಲಿ ಹಾಕ್ತೀವಿ ಅಷ್ಟೇ. ಈಗ ಎಲ್ಲೆಲ್ಲ ಮಠ ಇದೆ ಅಲ್ಲೆಲ್ಲ ಕಡೆ ಈಗ ಸರ್ಪ ಸಂಸ್ಕಾರ ಅಶ್ಲೇಷ ಬಲಿ ಸೇವೆ ನಡೆಯುತ್ತೆ ಹಾಗಿದ್ರೆ ಅಲ್ಲಿ ಕೂಡ ಎಲ್ಲ ಪ್ರಾಯಶ್ಚಿತ್ತ ಕಾರ್ಯಕ್ರಮಗಳು ನಡೆಯುತ್ತೆ, ಸೇವೆಗಳಲ್ಲ ಪ್ರಾಯಶ್ಚಿತ್ತ ಕಾರ್ಯಕ್ರಮಗಳು. ಪ್ರಾಯಶ್ಚಿತ್ತ ಕಾರ್ಯಕ್ರಮವು ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಮಾಡುವಂಥ ಕಾರ್ಯಕ್ರಮಗಳು. ಆ ಕಾರ್ಯಕ್ರಮಗಳ ಗ್ರಂಥಗಳ ಆಧಾರಿತವಾಗಿ ಮಾಡುವಂಥದ್ದು, ಈ ಗ್ರಂಥಗಳಿದೆ, ಈ ಗ್ರಂಥಗಳ ಆಧಾರಿತದಲ್ಲಿ ಮಾಡುವಂಥದ್ದು. ಅದಕ್ಕೊಂದು ಆಧಾರ ಇದೆ ಪ್ರಾಯಶ್ಚಿತ್ತ ಕಾರ್ಯಕ್ರಮಕ್ಕೆ. ಸೊ ಅವ್ರು ಹೇಳಿದಾಗೆ ತಾವು ಕೂಡ ಅದನ್ನೇ ಹೇಳ್ತೀರ? ಅಲ್ಲ ಅಲ್ಲ, ಗ್ರಂಥಗಳು ಹೇಳ್ತಾ ಇರೋದು ಮತ್ತು ಅಶ್ಲೇಷ ನಾವು ಹೇಳ್ತಾ ಇರೋದಲ್ಲ, ಗ್ರಂಥಗಳಲ್ಲೇ ಹೇಳ್ತಾ ಇರೋದನ್ನು ನಾವು ಹೇಳ್ತಾ ಇರೋದು ಅಷ್ಟೆ. ಅಲ್ಲ, ನಾ ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇತ್ತೀಚೆಗೆ ಈ ಸರ್ಪ ಸಂಸ್ಕಾರ ಮತ್ತು ಅಶ್ಲೇಷ ಬಲಿ ಪೂಜೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಮ್ಮಲ್ಲಿ ಇಷ್ಟು ಕಮ್ಮಿಯಲ್ಲಿ ಮಾಡ್ತಾರೆ, ಅವರದ್ರಲ್ಲಿ 10,000, 6,000 ತಗೊಳ್ತಾರೆ, ಈ ಎಲ್ಲ ವಿಚಾರ ಬಂದಾಗ ಸ್ವಾಮೀಜಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಂತೆ, ಏನು 400 ರೂಪಾಯಲ್ಲಿ ಪೂಜೆ ಮಾಡಿಸಿದ್ರೆ ತೆಂಗಿನಕಾಯಿ ಕೊಡ್ತಾರೆ, ನಾವು 6,000ಕ್ಕೆ ಪೂಜೆ ಮಾಡಿದ್ರೆ ಭಕ್ಷ್ಯ ಕೊಡ್ತೇವೆ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಸ್ವಾಮೀಜಿ ಕೊಟ್ಟಿದ್ರಂತೆ. ನನಗೆ ಆಗಿದ್ರೆ ಅನ್ನಿಸುವಂಥದ್ದು, ಇದನ್ನೆಲ್ಲ ಕೂಡ ನೀವು ಬಿಸ್ನೆಸ್ ಆಂಗಲ್ ಅಲ್ಲಿ ಅಂತೇಳಿ, ಅವ್ರು ಖಾಲಿ ತೆಂಗಿನಕಾಯಿ ಕೊಡೋದು, ನಾವು ಭಕ್ಷ್ಯ ಕೊಡ್ತೇವೆ, ಎಲ್ಲೊಂದ್ ಕಡೆ ನೀವು ಸರ್ಪ ಸಂಸ್ಕಾರ ಮತ್ತು ಇದನ್ನ ಒಂಥರ ಬಿಸ್ನೆಸ್ ಆಂಗಲ್ ಅಲ್ಲಿ ಅವ್ರು ಇದು ಕೊಡೋದು, 400 ರೂಪಾಯಿ ಕೊಟ್ಟರೆ ತೆಂಗಿನಕಾಯಿ ಮಾತ್ರ 10,000ಕ್ಕೆ ಇದು ಕೊಡ್ತೇವೆ, ಆ ರೀತಿ ಆಯ್ತಾ ಅಂತ? ಖಂಡಿತವಾಗಿಲ್ಲ. ನಾವು ಏನೇ ಮಾಡ್ಬೇಕಾದ್ರೆ ಈ ಗ್ರಂಥಗಳ ಆಧಾರದಲ್ಲಿ ಮಾಡೋದು ಅಲ್ಲ. ಇದು ಸ್ವಾಮಿ ಸ್ಟೇಟ್ಮೆಂಟ್ ಅನ್ನು ನಿಮಗೆ ಡಿಸ್ಟಾರ್ಟೆಡ್ ವರ್ಷನ್, ರಾಂಗ್ ಇಂಟರ್ಪ್ರಿಟೇಷನ್, ಡಿಸ್ಟಾರ್ಟೆಡ್, ಇಟ್ ಇಸ್ ಅ ರಾಂಗ್ ಇಂಟರ್ಪ್ರಿಟೇಷನ್, ರಾಂಗ್ಲಿ ಇಂಟರ್ಪ್ರಿಟೆಡ್ ಅಷ್ಟೇ. ಇಟ್ ಇಸ್ ಅ ಡಿಸ್ಟಾರ್ಟೆಡ್ ವರ್ಷನ್, ಡೆಲಿವರೇಟ್ಲಿ ಇಟ್ ಇಸ್ ಡಿಸ್ಟಾರ್ಟೆಡ್. ಯಾರೇ ಹೇಳಿದ್ರು? ಸ್ಟೇಟ್ಮೆಂಟ್ ಅವರು ವಿತ್ ವಾಟ್ ಕಾಂಟೆಕ್ಸ್ಟ್ ಮಾಡಿರ್ತಾರೆ ಬೇರೆ, ಅದನ್ನ ಡಿಸ್ಟಾರ್ಟ್ ಮಾಡ್ತಾರೆ, ಅದು ತಪ್ಪು. ವಿತ್ ವಾಟ್ ಕಾಂಟೆಕ್ಸ್ಟ್ ಇವಾಗ ಹೇಳಿದ್ನಲ್ಲ, ಈ ಜಡ್ಜ್ಮೆಂಟ್ ಇದೆ, ಇದು ಡಿಕ್ರಿ ಇದೆ, ಇದು ಪೂರ್ತಿ ಓದಿದ ಮೇಲೆ ಗೊತ್ತಾಗೋದು, ಬರೀ ಒಂದೇ ಲೈನ್ ಮೇಲೆ ಏನೂ ಗೊತ್ತಾಗಲ್ಲ. ಹೌದಾ? ಸಮ್ ಅಂಡ್ ಸಬ್ಸ್ಟೆನ್ಸು ಎಂಟೈರ್ ಈ ಜಡ್ಜ್ಮೆಂಟ್ ಇದೆ, ಇಷ್ಟು ಪೇಜ್ ಇದೆ ಈ ಜಡ್ಜ್ಮೆಂಟ್, ಇದಷ್ಟು ಓದಿದ್ರೇ ಸಮಗ್ರವಾಗಿ ಗೊತ್ತಾಗಬೇಕಾದ್ರೆ, ಇದು ಯಾವುದೋ ಒಂದು ಲೈನ್ ತೆಗೆದುಬಿಟ್ಟು ಏನೋ ಇಂಟರ್ಪ್ರಿಟ್ ಮಾಡಿದ್ರೆ ಹೆಂಗಾಗತ್ತೆ? ವಿತ್ ವಾಟ್ ಕಾಂಟೆಕ್ಸ್ಟ್ ದಿಸ್ ಇಸ್ ದ ಸ್ಟೇಟ್ಮೆಂಟ್ ಇಸ್ ಮೇಡ್, ಅದು ಇಂಪಾರ್ಟೆಂಟ್. ಸಿ, ಭಕ್ತರು ಬರುವಂತದ್ದು ನಂಬಿಕೆಯಲ್ಲಿ, ಜಡ್ಜ್ಮೆಂಟ್ ಕೂಡ ಬರುವಂತದ್ದು ನಂಬಿಕೆಯಲ್ಲಿ. ಎಸ್ ಆರ್ ಪ್ರಸನ್ನ ಅವರೇ, ಹೌದು, ಯಾವುದೇ ಜಡ್ಜ್ಮೆಂಟ್ ಅಲ್ಲ, ನಾನು ಹೇಳ್ತಾ ಇರೋದು ಅಲ್ಲಿ ಬರ್ತಾ ಇಲ್ಲ, ರಾಂಗ್ ಇಂಟರ್ಪ್ರಿಟೇಷನ್ ಬಗ್ಗೆ ಮಾತ್ರ ಹೇಳ್ತಾ ಇರೋದು, ನಂಬಿಕೆ ಬಗ್ಗೆ ನಾನು ಏನು ಹೇಳಿಲ್ಲ. ಅವ್ರವ್ರ ನಂಬಿಕೆ ಅವ್ರವ್ರ ಗಟ್ಟಿ, ಅದ್ರ ಬಗ್ಗೆ ನಾವು ಹೇಳಿದ್ರಲ್ಲ, ಸತ್ಯ ಗೊತ್ತಾಗ್ಬೇಕಿದ್ರೆ ಇಷ್ಟನ್ನು ಓದ್ಬೇಕಂತ. ಅಲ್ಲಲ್ಲ, ಈಗ ಬಂದಿರೋ ಮಠ ಆಗ್ಲಿ ದೇವಸ್ಥಾನ ಆಗ್ಲಿ ಬರ್ತಾ ಇರೋದು ಯಾವ ಭಾವನೆಯಿಂದ? ಪ್ಲೀಸ್ ಹಿಯರ್ ಮೀ. ಇದ್ರ ವಿಚಾರ, ಈ ಮ್ಯಾಟರ್ ವಿಚಾರವಾಗಿ ಗೊತ್ತಾಗ್ಬೇಕಾದ್ರೆ, ಈ ಮ್ಯಾಟರ್ ವಿಚಾರವಾಗಿ ನಾ ಹೇಳೋದು ಪೂರ್ತಿಯಾಗಿ ಈ ಕೇಸಿನ ಬಗ್ಗೆ ಪೂರ್ಣ ಗೊತ್ತಾಗಬೇಕು. ಹಾಗೆ ಅಲ್ಲಿ ಹಾಗೆ ಕೇಳಬೇಕು ಒಂದಷ್ಟು, ಒಂದು ಯಾವ್ದೋ ಒಂದೇ ಒಂದು ಯಾವ್ದೋ ನೋಡಿ, ಇದು ಇಷ್ಟರ ಬಗ್ಗೆ ಕಾಮೆಂಟ್ ಮಾಡಕ್ ಆಗಲ್ಲ. ಹೌದಾ? ಇದಷ್ಟು ಸಮಗ್ರವಾಗಿ ಸ್ಟಡಿ ಮಾಡಿದ್ಮೇಲೆ ಕಾಮೆಂಟ್ ಮಾಡ್ಬೋದು. ಅಲ್ಲ, ಮೊನ್ನೆ ಅವರು ಕೂಡ ಇಷ್ಟೇ ದಪ್ಪದ ಫೈಲ್ಸ್ ತಂದಿದ್ರು, ಇರ್ಬೋದು. ಅವರು ಅವರ ಪ್ರಿಡಿಕ್ಷನ್ ಅನ್ನು ಹೇಳ್ತಾರೆ, ನೀವು ನಿಮ್ಮ ಪ್ರಿಡಿಕ್ಷನ್ ಅನ್ನು ಹೇಳ್ತಾ ಇದ್ದೀರಾ. ಪ್ರಿಡಿಕ್ಷನ್ ಅಲ್ಲ, ಇದು ಫ್ಯಾಕ್ಟ್. ನಾನು ಅದಕ್ಕೆ ಹೇಳ್ತೀನಲ್ಲ, ಎನಿಬಡಿ ಕ್ಯಾನ್ ರೀಡ್ ಅಂಡರ್ಸ್ಟ್ಯಾಂಡ್ ದಿಸ್. ನನ್ನ ಇದು ನನ್ನ ಇಂಟರ್ಪ್ರಿಟೇಷನ್ ಅಲ್ಲ, ವಾಟ್ ದ ಕೋರ್ಟ್ ಹ್ಯಾಸ್ ಸೆಡ್.
ಅವರೇ ಕೊಟ್ಟಿದ್ದ ಡಾಕ್ಯುಮೆಂಟ್, ನಾನು ಕೊಟ್ಟಿರೋದಲ್ಲ ಇದು. ಇಲ್ಲೇ ಇದೆ ನೋಡಿ, ಇದೇ ಡಾಕ್ಯುಮೆಂಟ್ ನಾನು ಓದಿದ್ದು. ಇದು ಅವ್ರು ಕೊಟ್ಟಿದ್ದೇನೆ ನಾನು ಓದಿರೋದು. ಇದರಲ್ಲಿ ಏನಿದೆ ಅನ್ನೋದು ಹೇಳ್ತಾ ಇದ್ದೀನಿ, ಅದನ್ನ ಹೇಳಿಲ್ಲ ಅವರು, ಅದನ್ನ ಹೇಳ್ತಾ ಇದ್ದೀನಿ. ಇದರಲ್ಲಿ ಅವರೆಲ್ಲ ಪ್ರಚಾರ ಏನಂದರೆ ಕಾಂಪ್ರಮೈಸ್ ಆಗೋಗಿದೆ, ಪೂಜಾ ವಿಧಿವಿಧಾನಗಳೆಲ್ಲ ಬಿಟ್ಕೊಟ್ಟು ಬಿಟ್ಟಿದ್ದಾರೆ, ಜಾಗ ಮಾತ್ರ ಇಷ್ಟು, ಬರೀ ಪೂಜೆಗೆ ಮಾತ್ರ ಜಾಗ ಕೊಟ್ಟಿದ್ದೀವಿ ಅಂತೆಲ್ಲ ಇಂಟ್ರ. ಆ ಥರದ್ದು ಯಾವುದು ಇದರಲ್ಲಿ ಬಂದಿಲ್ಲ. ಇದರಲ್ಲಿ ಬಂದಿರೋದು ನೀರಿನ ವ್ಯವಸ್ಥೆಗೆ, ಮಳೆ ನೀರು ಎಲ್ಲಿ ಪೈಪ್ ಹಾಕಬೇಕು, ಎಲ್ಲಿಗೆ ಹೊರಗಡೆ ಹೋಗಬೇಕು, ಒಂದು ಅಲ್ಲಿ ಒಂದು ಗ್ರಿಲ್ ವರ್ಕ್ ಹಾಕ್ಕೊಳ್ಳಿ ಅಂತ, ಅಷ್ಟು ಬಿಟ್ಟರೆ ಬೇರೆ ಏನೂ ಬಂದಿಲ್ಲ ಇದರಲ್ಲಿ. ಎಲ್ಲರೂ ಇದು ತೋರಿಸಿ, ಇದರಲ್ಲಿ ಇದು ಅವರೇ ಕೊಟ್ಟಿರೋ ಡಾಕ್ಯುಮೆಂಟ್, ನಾನು ಹಾಕಿರೋದಲ್ಲ. ಇಟ್ ದಿಸ್ ಈಸ್ ಒಪ್ಟೆಂಟ್ ಫ್ರಮ್ ದ ಹೈಕೋರ್ಟ್. ಎಸ್ ವಿಜಯಸಿಂಹಾಚಾರ್ ಅವರ, ನೀವು ಆಗ ಒಂದು ಸ್ಟೇಟ್ಮೆಂಟ್ ಕೊಟ್ರಿ, ಎಲ್ಲಿ ಪೂಜೆ ಮಾಡಿದರೂ ಕೂಡ ಸಲ್ಲುತ್ತೆ ಅನ್ನುವಂಥದ್ದು. ಈಗ ಕೆಲವರದ್ದು ಆರೋಪ ಏನಂತ ಹೇಳಿದರೆ, ನಾವು ಸುಬ್ರಹ್ಮಣ್ಯಕ್ಕಂತ ಬರ್ತೀವಿ ಸರ್ಪ ಸಂಸ್ಕಾರ ಮತ್ತು ಅಶ್ಲೇಷ ಬಲಿ ಪೂಜೆ ಮಾಡೋದಕ್ಕೆ, ಅಲ್ಲಿಂದಲೇ ನಮ್ಮನ್ನು ಮಠದೊಳಗೆ ಕರ್ಕೊಂಡು ಹೋಗ್ತಾರೆ, ನೀವು ಇಲ್ಲಿ ಮಾಡಿಸಿ ಅಂತ ಹೇಳ್ತಾರೆ. ನಾವು ಅಲ್ಲಿ ಒನ್ ಮಿನಿಟ್, ಐ ವಿಲ್ ಕಂಪ್ಲೀಟ್, ನಾನು ಪೂಜೆ ಮಾಡಿ ಹೋಗ್ತೇನೆ. ಆನಂತರ ಎಷ್ಟೋ ಎರಡು ಮೂರು ತಿಂಗಳು ಬಿಟ್ಟು ಯಾರ ಹತ್ರ ಆದರೂ ಜ್ಯೋತಿಷಿಗಳ ಹತ್ರನೋ ಅಥವಾ ಬ್ರಾಹ್ಮಣ ಹತ್ರ ಕೇಳಿದರೆ ನಿಮ್ಮ ಪೂಜೆ ಸಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ಬರುವಾಗಲೇ ಮಠದಲ್ಲಿ ಕರ್ಕೊಂಡೋಗಿ ಇಲ್ಲಿ ಪೂಜೆ ಮಾಡಿಸಿ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಒಂದು ಕಡೆ ಇಲ್ಲಿ ಭಕ್ತರನ್ನು ದಾರಿ ತಪ್ಪಿಸುವ ಕೆಲಸ ಆಗ್ತಾ ಇಲ್ವಾ ನರಸಿಂಹಾಚಾರ್ ಅವರೇ? ಅಲ್ಲ, ನಮ್ಮ ಮಠದಿಂದ ಒಂದು ಮಿನಿಟ್ ಸರ್, ನಾನು ಇದಕ್ಕೆ ಉತ್ತರ ಕೊಡಲಿಕ್ಕೆ ಉತ್ತರ ಕೊಡಲಿಕ್ಕೆ ನಾನು ಅಧಿಕಾರಿಯೇ ಅಲ್ಲ. ಯಾಕೆಂದ್ರೆ ನನಗಲ್ಲಿ ಏನು, ಅಲ್ಲಲ್ಲ, ನೀವು ಆಗ ಒಂದು ಸ್ಟೇಟ್ಮೆಂಟ್ ಕೊಟ್ರಿ, ಎಲ್ಲಿ ಕೊಟ್ಟರು ಸಲ್ಲುತ್ತೆ ಅಂತ ನೀವು ಸ್ಟೇಟ್ಮೆಂಟ್ ಕೊಟ್ಟ ಕಾರಣ ನಾನು ಕೇಳಬೇಕು, ಎಲ್ಲಿ ಕೊಟ್ಟರು ಸಲ್ಲುತ್ತೆ ಅಂತ ನೀವು ಹೇಳ್ತೀರಾ? ಅದೇ ಜ್ಯೋತಿಷಿಗಳು ಮತ್ತೊಂದಷ್ಟು ಜನ ಬ್ರಾಹ್ಮಣರು ಹೇಳ್ತಾರೆ ನೀವು ಮೂಲದಲ್ಲಿ ಕೊಡಬೇಕಿತ್ತು, ಮಠದಲ್ಲಿ ಕೊಟ್ಟ ಸಲ್ಲಿಕೆ ಆಗಿಲ್ಲ ಅಂತ ಹೇಳ್ತೇನೆ. ಹೇಳ್ತೇನೆ, ಅದು ಎಲ್ಲಿ ಮಾಡಿದ್ರು ಹಾಗೆ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅವರಿಗೆ ಕಂಡಿರುವ ಸೈನು ಅದು, ಇಲ್ಲಿ ಮಾಡಿದ್ರೆ ಸಲ್ಲತ್ತೆ ಅಂತಲ್ಲ. ಕೆಲವೊಮ್ಮೆ ಇಲ್ಲಿ ಮಾಡಿದ್ದು ಸಲ್ಲದೇ ಇರೋದಿದೆ. ಅಲ್ಲಿ ಭಕ್ತಿಯೋ ಅಥವಾ ಇನ್ನೇನೋ ಲೋಪವೇ ವಿನಃ ಕ್ರಿಯೆ ಅದಲ್ಲ. ಜನ್ಮ ಜನ್ಮಾಂತರ ಕ್ರಿಯೆಯ ಹಿಂದೆ ಅನುಸಂಧಾನವೋ ಅಥವಾ ಇನ್ನೇನೋ ತಪ್ಪುಗಳು ಕಾರಣವೇ ವಿನಃ ಬೇರೆ ಅಲ್ಲ. ಅದರಿಂದಾಗಿ ನಾವು ಮಠದಲ್ಲಿ ಮಾಡಿದಾಗ ಸಲ್ಲಲಿಲ್ಲ, ಇಲ್ಲಿ ಮಾಡಿದಾಗ ಸಂದಿತ್ತು, ಅದು ನಮಗೆ ಎಲ್ಲಿ ಮಾಡಿದ್ರೂ ಸಲ್ಲದೇ ಇರೋದು ಕಂಡಿದೆ. ದೇವಸ್ಥಾನದ ಒಳಗಡೆಯೇ ಹೋಗಿ ಮಾಡಿದವರಿಗೂ ಸಲ್ಲದೇನೆ, ಮತ್ತೆ ಮಾಡಿ ಬೇರೆ ಮಾಡಿ ಸಂದಿರೋದು ಕಂಡಿದೆ. ಅದಾಗಿ ನಾವು ಇದು ಇದಮಿತ್ತಮ್ ಅಂತ ಹೇಳಲಿಕ್ಕೆ ಬರಲ್ಲ. ಎಸ್, ನೀವು ಅಧಿಕೃತವಾಗಿ ಏನು ಹೇಳ್ತೀರಾ? ಯಾಕಂದ್ರೆ ಅವ್ರು ಹೇಳಿದ್ರು ಅವ್ರಿಗೂ ಅಲ್ಲಲ್ಲ, ನಾನು ಹೇಳೋದು ಈಗ ಅಲ್ಲಿ ಒಂದು ನಾವು ಯಾರನ್ನು ನಮ್ಮ ಮಠದ ಕಡೆಯಿಂದ ಯಾವ ಏಜೆಂಟ್ನು ಗೊತ್ತು ಮಾಡಿಲ್ಲ, ಯಾರನ್ನು ನಾವು ಭಕ್ತರನ್ನು ಅಲ್ಲಿಗೆ ಕರ್ಕೊಂಡೋಗಲ್ಲ, ನಾವು ಮುಂದ್ಗಡೆ ನಿಂತಿದ್ರು ಕರ್ಕೊಂಡೋಗ, ಅದೆಲ್ಲ ಶುದ್ಧ ಸುಳ್ಳು. ವಿ ಹ್ಯಾವ್ ನಾಟ್ ಅಪಾಯಿಂಟೆಡ್ ಎನಿ ಏಜೆಂಟ್ಸ್, ವಿ ಡೋಂಟ್ ಹ್ಯಾವ್ ಎನಿಬಡಿ ಇನ್ ದಟ್ ಮ್ಯಾಟರ್. ಜನಗಳು ಭಕ್ತರು ಆನ್ ದೇರ್ ಓನ್ ವಾಲಂಟಿಯರಲಿ ನಮ್ಮಲ್ಲಿ ಬಂದರೆ ಮಾತ್ರ ಅವಕಾಶ ಮಾಡಿಕೊಡ್ತೀವಿ ಹೊರತು ಫೋರ್ಸಿಬಲಿ ಯಾರನ್ನು ಕರೆಸಿಲ್ಲ, ಕರೆಸೋದು ಇಲ್ಲ, ಮಾಡೋದು ಇಲ್ಲ. ಅಲ್ಲ, ಅವ್ರು ಆರೋಪ ಮಾಡ್ತಾರೆ ಬರುವಾಗಲೇ ಕರ್ಕೊಂಡು ಹೋಗ್ತಾರೆ, ಆರೋಪ ಬರುವಾಗಲೇ ಕರ್ಕೊಂಡು ಹೋಗ್ತಾರೆ, ಮಠದಲ್ಲಿ ಮಾಡ್ತೇವೆ, ಅಲ್ಲಿ ಮಾಡೋದು ಸರಿ ಇಲ್ಲ, ನಮ್ಮ ಸರಿ ಇದೆ, ಅವರೇ ಬೋರ್ಡ್ಗಳು ಹಾಕಿರೋದು. ನಾವು ಎಲ್ಲೂ ಏನು ಬೋರ್ಡ್ ಹಾಕಿ, ಮಠ ಇದೆ ಅಂತಾನೆ ಬೋರ್ಡ್ ಹಾಕಿಲ್ಲ. ಅಲ್ಲ, ಭೌಗೋಳಿಕವಾಗಿ ನೀವು ನೋಡಿ, ಮಠ ಇರೋದಕ್ಕೆ ಬೋರ್ಡೇ ಹಾಕಿಲ್ಲ, ಈ ಬೋರ್ಡ್ಗಳು ಹಾಕಿರೋದೆಲ್ಲ ಅವರೇನೆ, ಅಲ್ಲಿ ಸಲ್ಲೋದಿಲ್ಲ ಅಂತ ಬೋರ್ಡ್ ಹಾಕಿರೋ. ದೊಡ್ಡ ದೊಡ್ಡ ಬೋರ್ಡ್ಗಳು ಎಲ್ಲ ಕಡೆಗೂ ಹಾಕಿದ್ದಾರೆ. ಸುಬ್ರಹ್ಮಣ್ಯ ಮಠ ಇರೋದಕ್ಕೆ ಒಂದು ಬೋರ್ಡ್ ತೋರಿಸಿ ನೋಡೋಣ ಎಲ್ಲರೂ. ಅದೇ ಪ್ರಚೋದನೆ ನೀಡಿರಬಹುದು ಅಷ್ಟೇ, ಗಲಾಟೆ ಆಗಿದ್ದರಿಂದ ಎಷ್ಟೋ ಜನರಿಗೆ ಮಠ ಬೇರೆ ದೇವಸ್ಥಾನ ಬೇರೆ ಅಂತ ಗೊತ್ತಾಯ್ತೇ ವಿನಃ ಇಲ್ಲ ಅಂದರೆ ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ಇವ್ರು ಹೇಳಿ ಏ ಇಲ್ಲ ಇಲ್ಲ, ಅವ್ರನ್ನ ಬಂದು ಕೇಳ್ತಾರೆ ಮಠ ಎಲ್ಲುಂಟು ಅಂತ. ಆ ಪರಿಸ್ಥಿತಿಗೂ ಬಂದಿರುತ್ತೆ. ಮತ್ತು ಭೌಗೋಳಿಕವಾಗಿ ನೀವೇ ನೋಡಿ, ಹೋದ ಕೂಡಲೇ ಯಾವುದು ಕಾಣುತ್ತೆ, ಯಾರು ಇರ್ತಾರಲ್ಲಿ? ನೀವು ಜನಸಾಮಾನ್ಯರು ಕೇಳಿದ್ರೆ ಇನ್ನೂ ಬಹಳ ಜನರು ಗೊತ್ತೇ ಇರಲ್ಲ ಈ ಥರದ್ದೊಂದು ವಿವಾದ ಇದೆ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಗೊತ್ತಿರ್ಬೋದೇನೋ, ನೀವು ಬೇರೆ ಕಡೆಗೆ ಹೋದರೆ ಗೊತ್ತೂ ಇರಲ್ಲ. ಎಸ್, ಈಗ ಇತ್ತೀಚೆಗೆ ಒಂದು ಲಾಯರ್ ನೋಟಿಸನ್ನು ಬಿಟ್ಟರು ಸ್ವಾಮೀಜಿ, ಏನು ದೇವಸ್ಥಾನವನ್ನು ನಮಗೆ ಕೊಡಬೇಕು ನಮ್ಮದು ಅನ್ನುವಂಥ ನಿಟ್ಟಿನಲ್ಲಿ. ಅಲ್ಲಿಂದ ಸ್ವಲ್ಪ ಏನು ಉರಿಯುವ ಬೆಂಕಿಗೆ ತುಪ್ಪ ಸುರಿದಾಗೆ ಅಂತ ಮಾತಾಡಿಕೊಳ್ತಾರೆ. ಈಗ ದೇವಸ್ಥಾನ ನಮ್ಮದು ನಮಗೆ ಕೊಡಬೇಕು ಆ ರೀತಿ ಏನಾದರೂ ಇದೆನಾ? ಯಾಕಂತ ಕೇಳಿದರೆ 800 ವರ್ಷಗಳ ಇತಿಹಾಸ ಕೂಡ ಇದೆ, 200 ವರ್ಷಗಳಿಂದ ಇದರ ಡಾಕ್ಯುಮೆಂಟ್ಸ್ ಇದೆ, ಈ ದೇವಸ್ಥಾನ ಮಠಕ್ಕೆ ಸೇರಿದ್ದು ಅನ್ನುವಂಥದ್ದೆಲ್ಲ ವಿಚಾರ.
ಮುಜರಾಯಿ ಇಲಾಖೆ ಸಂಬಂಧಪಟ್ಟ ದೇಗುಲವನ್ನು ಮಠದವರು ನಮಗೆ ಕೊಡಿ, ಇದು ನಮಗೆ ಸಂಬಂಧಪಟ್ಟದಂಥ ಲಾಯರ್ ನೋಟಿಸ್ ಬಿಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ? ಯಾಕೆ ಸರಿಯಲ್ಲ? ನಮ್ಮಲ್ಲ, ನಮ್ಮ ವಸ್ತುವನ್ನು ನಾವು ಕೇಳೋದ್ರಲ್ಲಿ ತಪ್ಪೇನಿದೆ? ಮುಜರಾಯಿ ಡಿಪಾರ್ಟ್ಮೆಂಟ್ನವರು ಅವರು ತಗೊಂಡಿರೋದಕ್ಕೆ ಏನಾದ್ರು ದಾಖಲೆ ಕೊಟ್ಟಿದ್ರೆ ಸರಿ, ಆ್ಯಂಡ್ ಮೋರ್ ದೆನ್ ಓವರ್ ಆ್ಯಂಡ್ ಅಬೌವ್ ದಿಸ್, ಒಂದು ಕೇಸು ಸುಳ್ಯ ಕೋರ್ಟಲ್ಲಿ ಪೆಂಡಿಂಗ್ ಇದೆ. ಅಲ್ಲಿ ನಾವು ಅಬ್ಜೆಕ್ಷನಲ್ಲೆಲ್ಲ ಹೇಳೇ ಇದ್ದೀವಿ ಇದ್ರ ವಿಚಾರವಾಗಿ. ಅದಕ್ಕೆ ನೆಸಸರಿ ಡಾಕ್ಯುಮೆಂಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ದೀವಿ. ಅದಕ್ಕೆ ಯಾಕೆ ಯೋಚನೆ ಮಾಡಬೇಕು? ದಿ ಕೋರ್ಟ್ ವಿಲ್ ಡಿಸೈಡ್. ಅಂದರೆ ಸುಬ್ರಹ್ಮಣ್ಯ ದೇವಸ್ಥಾನ ಸಂಪುಟ ನರಸಿಂಹಸ್ವಾಮಿ ಮಠಕ್ಕೆ ಸೇರಿರುವಂಥದ್ದು ತಾವು ಹೇಳೋ ಪ್ರಕಾರ? ಹೌದು, ಖಂಡಿತವಾಗಿ. ಅದಕ್ಕೆ ನಮ್ಮ ಅಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದ ಟ್ರಸ್ಟಿಗಳಿದಾರಲ್ಲ, ಅವರು ಎಕ್ಸಿಕ್ಯೂಟಿವ್ ಆಫೀಸರು ನಮ್ಮ ಮಠದ ಮೇಲೆ ಒಂದು ಕೇಸ್ ಮಾಡಿದ್ರು, OS ನಂಬರ್ 84 of 2018. ಅದು ಇನ್ನೂ ಪೆಂಡಿಂಗಲ್ಲಿದೆ. ಅದಕ್ಕೆ ಅಬ್ಜೆಕ್ಷನ್ ಸ್ಟೇಟ್ಮೆಂಟ್ಸ್ ನಾವು ಹಾಕಿದ್ದೀವಿ. ಆ ಅಬ್ಜೆಕ್ಷನಲ್ಲಿ ಡೀಟೈಲ್ ಅಬ್ಜೆಕ್ಷನ್ ಫೈಲ್ ಮಾಡಿದ್ದೀವಿ ವಿತ್ ಆಲ್ ನೆಸರಿ ಡಾಕ್ಯುಮೆಂಟ್ಸ್. ಅದು ಇನ್ ಕಂಟಿನ್ಯೂಯೇಷನ್ ಆಫ್ ದಟ್ ದಿಸ್ ನೋಟಿಸ್ ಹಸ್ ಬಿನ್ ಇಶ್ಯೂಡ್. ದಿಸ್ ವಿಲ್ ಬಿ ಡಿಸೈಡೆಡ್ ಬೈ ದಿ ಕೋರ್ಟ್. ಲೆಟ್ ದ ಕೋರ್ಟ್ ಡಿಸೈಡ್. ನಾವ್ಯಾಕೆ ಯೋಚನೆ ಮಾಡ್ಬೇಕು ಅದಕ್ಕೆ? ಹಾಗಿದ್ರೆ ನೀವು ಒಂದ್ ಕಡೆ ಅದನ್ನ ಕೋರ್ಟ್ನಲ್ಲಿ ದಾವೆ ಉಂಟು, ಇದ್ರ ನಡುವಲ್ಲಿ ಯಾಕೆ ಹಾಗಿದ್ರೆ ನೀವು ಪೇಜಾವರ ಸ್ವಾಮೀಜಿಗಳನ್ನ ಕರೆದ್ರಿ ಸಂಧಾನಕ್ಕೆ? ಮತ್ತೆ ಯಾರು ಕರೆದಿರುವಂತದ್ದು? ನಮ್ಮ ಅವರು ಒಂದು ಪ್ರೀತಿ ವಿಶ್ವಾಸದಲ್ಲಿ ಅವ್ರ ಶಿಷ್ಯ ಅಂದ್ರೆ ನಮ್ಮ ಇವಾಗಿರೋ ಸ್ವಾಮಿಗಳು. ಹೌದು, ಅವ್ರಿಗೆ ಒಂದು ವೆಲ್ ವಿಷಯರ್ ಆಗಿ ಬಂದ್ರು. ಒಂದ್ ಕಡೆ ಕೋರ್ಟಲ್ಲಿ ದಾವೆ ಇರುವಾಗ ಸಂಧಾನ ಯಾಕೆ ಹಾಗಿದ್ರೆ? ಅಷ್ಟೇ, ಅದನ್ನ ಹೇಳ್ತಾ ಇರೋದು. ಕೋರ್ಟಲ್ಲಿ ಆಗ್ಬೇಕಾಗಿರೋದು ಅವ್ರು ಇವತ್ತಿಗೂ ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನದ ಟ್ರಸ್ಟಿಗಳೇನಿದಾರಲ್ಲ, ಸುಬ್ರಹ್ಮಣ್ಯ ಎಕ್ಸಿಕ್ಯೂಟಿವ್ ಆಫೀಸರು, ಅವ್ರಿಗೆ ನಮ್ಮಿಂದ ಏನು ಸಮಸ್ಯೆ ಆಗಿದ್ರು ಅದನ್ನೆಲ್ಲ ಒಂದು ಲೆಟರ್ ಅಲ್ಲಿ ಕೊಡ್ಲಿ ನಮಗೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಬಾಯಿ ಮಾತು ಆಗ್ಬೇಕು. ಇಫ್ ಅಟ್ ಆಲ್ ಎನಿ ಡಿಸ್ಪ್ಯೂಟ್ ಇಸ್ ದೇರ್, ಲೆಟ್ ದೇರ್ ಬೇಕು ರಿಟರ್ನ್ ಕಮ್ಯುನಿಕೇಶನ್. ಅಲ್ಲ, ಪೇಜಾವರ ಶ್ರೀಗಳು ಹೇಳಿಕೆ ಕೊಡ್ತಾರೆ, ನಾನು ಮಾತಾಡಿದೆ ಸಂಧಾನ ಆಗಿದೆ, ಎರಡನೇ ಹಂತಲ್ಲಿ ಮಂಗಳೂರಲ್ಲಿ ಸಂಧಾನ ಮಾಡಿ ಮಾಡಿಲಿ, ನಾವು ಬೇಡ ಅಂತ ನಾವು ಹೇಳೇ ಇಲ್ವಲ್ಲ. ಲೆಟ್ ಇಟ್ ಹ್ಯಾಪನ್. ಇವಾಗ ಕಮ್ಯುನಿಕೇಷನ್ನು ಪ್ರಾಪರ್ ವೇಲ್ ಆಗಬೇಕು, ಪ್ರಾಪರ್ ಫೋರಮ್ ಅಲ್ಲಿ ಆಗಬೇಕು. ಅದಾಗ್ಲಿ ಅಂದ್ರೆ ಹಾಗಿದ್ರೆ ಸಂಧಾನವೋ ಅಥವಾ ಜಡ್ಜ್ಮೆಂಟ್? ಒಂದೇ ಕ್ವೆಶ್ಚನ್, ಮ್ಯಾಟರ್ಸ್ ಆರ್ ಪೆಂಡಿಂಗ್ ಬಿಫೋರ್ ದ ಕೋರ್ಟ್. ಇಟ್ ಈಸ್ ದ ಬಾಂಡೆಡ್ ಡ್ಯೂಟಿ ಆಫ್ ದ ಬೋರ್ಡ್ ದ ಪಾರ್ಟೀಸ್ ಟು ಅಡೇರ್ ಟು ದ ಕೋರ್ಟ್ ಡಿಸಿಷನ್ಸ್. ಹಾಗೆ ಸಂಧಾನಕ್ಕೆ ಅರ್ಥನೇ ಇಲ್ಲ ಹಾಗಿದ್ರೆ? ಅದನ್ನ ನಾವೇನು ಹೇಳಿಕ್ಕಾಗತ್ತೆ? ಅವರು ನಮ್ಮ ವೆಲ್ ವಿಷರ್ ಆಗಿ ಬಂದಿರೋದ್ರಿಂದ ವಿ ಹ್ಯಾವ್ ಟು ಕೋಆಪರೇಟ್ ವಿತ್ ಹಿಮ್. ಅವ್ರು ಹೇಳಿದ್ರು ಮತ್ತೆ ಅವರ ಮೇಲೆ ನಿಮಗೆ ನಂಬಿಕೆ ಉಂಟಂತ ಅವರು ಸಂಧಾನ ಮಾಡಿದ್ರೆ ನೀವು ಒಪ್ಪಿಕೊಳ್ತೀರಂತ? ಸಂಧಾನದಲ್ಲಿ ಪ್ರಾಕ್ಟಿಕಲ್ ಆಗಿ ಗಿವ್ ಅಂಡ್ ಟೇಕ್ ಅನ್ನೋದು ಇರುತ್ತೆ ಸಂಧಾನ ಅಂದ್ರೆ. ಆದ್ರೂ ಅದು ಏನು ಕೊಡಬೇಕು, ಏನ್ ತಗೊಳ್ಳೋದು, ಅದನ್ನ ಬರ್ಕೊಡ್ಲಿ. ಯಾರು ಒಬ್ರು ಬರ್ಕೊಡ್ಬೇಕಲ್ಲ, ಕೊಡೋದು ತಗೊಳೋದು ಏನು ಅಂತ ಆಗ್ಬೇಕಲ್ಲ ನಿರ್ಣಯ. ಅಲ್ಲ, ಕೋರ್ಟ್ ಅಲ್ಲಿ ಇರುವಾಗ ಪುನಃ ಇಲ್ಲಿ ಇಲ್ಲಿ ಏನಿದೆ ಹಾಗಿದೆ? ಹೌದು, ಅದೇನಿದೆ ಅದೇ ಮ್ಯಾಟರ್ಸ್ ಬರುತ್ತೆ ಅಲ್ಲಿ. ಹಾಗಿದ್ರೆ ಸಂಧಾನ ಆಗಲ್ಲ ಇದು ನಿಮ್ಮ ಪ್ರಕಾರ? ಅಲ್ಟಿಮೇಟ್ ಕೋರ್ಟ್ ಜಡ್ಜ್ಮೆಂಟೇ. ಅದಕ್ಕೆ ನಿಂತಿರೋದೆಲ್ಲ ಇಲ್ಲಿ ಎಲ್ಲ ಬಂದು ನಿಂತಿರೋದೆ ಅಲ್ಲಿ ಇಷ್ಟು ವರ್ಷದಿಂದ ನಡೀತಾ ಇರೋದು ಹಾಗೆ ತಾನೆ. ಹಾಗಿದ್ರೆ ಪೇಜಾವರ ಸ್ವಾಮೀಜಿಗಳು ಸುಮ್ಮನೆ ಕರೆಸಿದಾಗ ಆಯ್ತು? ಇಲ್ಲಪ್ಪ, ಹಾಗೇನಿಲ್ಲ, ನಾವು ಕರೆಸ್ಲಿಲ್ಲ. ಅವ್ರು ಬಂದ್ರು, ಅವ್ರಿಗೆ ಒಂದು ಆತಂಕ ಇರುತ್ತೆ ಶಿಷ್ಯರ ಮೇಲೆ, ಬಂದ್ರು ಅಷ್ಟೇ. ಇವಾಗ ತಂದೆ ತಾಯಿಗಳು ಮಗ ಇನ್ಯಾರ್ದೋ ಜೊತೆಗೆ ಕೋರ್ಟ್ ಡಿಸ್ಪ್ಯೂಟ್ ಇದ್ದಾಗ ಬಂದ ಹಾಗೆ ಹೇಗೋ ಹಾಗೆ ಅಷ್ಟೇ, ಅದನ್ನ ಜಾಸ್ತಿ ಮಾಡ್ಬೇಕಾಗಿಲ್ಲ. ಹಾಗಾದ್ರೆ ನೀವು ಕೂಡ ಹೇಳ್ತೀರಾ ಅದು ಮಾತುಕತೆ ಏನಿಲ್ಲ ಹಾಗಿದ್ರೆ, ಅದ್ಲಿ ಜಸ್ಟ್ ಫಾರ್ಮಾಲಿಟೀಸ್, ಅದು ಅಷ್ಟೇ, ಫಾರ್ಮಾಲಿಟೀಸ್ ಮಾತ್ರ ಅಷ್ಟೇ ಆಗಿ ಉಳಿಯತ್ತೆ. ಯಾಕೆ ಅಂತಂದ್ರೆ ಕೋರ್ಟ್ ಡಿಸಿಷನ್ನಲ್ಲಿ ಇದೆ ಅಂತಂದ್ರೆ ಅವ್ರು ಬಂದರೂ ಅಷ್ಟೇ ಆಗಿ ಉಳಿಯೋದು. ಅದೇ ಹೇಳಿದ್ನಲ್ಲ, ಒಬ್ಬ ತಂದೆ ಅಥವಾ ತಾಯಿ ಮಗ ಯಾವ್ದ್ರ ಮೇಲೆ ಕೋರ್ಟ್ ಕೇಸ್ ಹಾಕಿದ್ರೆ ಬಂದರೆ ಹೇಗೋ ಅಷ್ಟೇ, ಅದು ಪ್ರೀತಿ ಅನ್ನೋದಷ್ಟೇ ತೋರುತ್ತೆ ವಿನಃ ಮತ್ತಿನ್ನೇನಿಲ್ಲ. ಪ್ರೀತಿಯೋ ಕಾಳಜಿಯೋ ಆತಂಕವೋ ಹಾಗೆ ತೋರುತ್ತೆ ಅಷ್ಟೇ, ಅದಕ್ಕೆ ಬೇರೆ ಬೆಲೆ ಇದೆ. ಈಗ ಸುಬ್ರಹ್ಮಣ್ಯ ದೇವಸ್ಥಾನ ಮಠಕ್ಕೆ ಸೇರಿದಂತ ಹೇಳಿದ್ರಿ ತಾವು. ಹೌದು. ಸೊ ಜಡ್ಜ್ಮೆಂಟ್ ಆದ ವಿಚಾರದಲ್ಲೂ ಕೂಡ ಹೇಳಿದ್ರಿ, ಆ ಕೇಸ್ ಫೈಲ್ ಇರೋದ್ರಲ್ಲೂ ಕೂಡ ಹೇಳಿದ್ರಿ. ಈಗ ಶೈವ ದೇಗುಲದ ಒಳಗೆ ವೈಷ್ಣವ ಸಂಪ್ರದಾಯದ ನರಸಿಂಹ ದೇವರು ಹೇಗೆ ಬಂದ್ರು ಅಂತ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ. ಇದು ಈ ಐತಿಹಾಸಿಕವಾಗಿ ತಂತ್ರಶಾಸ್ತ್ರಿಕವಾಗಿ ಒಂದು ಸ್ವಲ್ಪ ನೋಡಿದ್ರು ಇದು ಬೇಕಂತ ಮಾಡಿದ ಆಕ್ಷೇಪ. ಅಲ್ಲಿ ಎಲ್ಲ ಇರೋದು ಮಠದ ಸಂಪ್ರದಾಯ. ಯಾವ ಶೈವ ದೇವಸ್ಥಾನದಲ್ಲಿ ಏಕಾದಶಿ ಆಚರಣೆ ಮಾಡ್ತಾರೆ, ದ್ವಾದಶ ಮೂರ್ತಿ ಆಚರಣೆ ಮಾಡ್ತಾರೆ, ಆಮೇಲೆ ಶ್ರವಣ ದ್ವಾದಶಿ ಆಚರಣೆ ಮಾಡ್ತಾರೆ, ಪಶ್ಚಿಮ ಜಾಗರ ಪೂಜೆ, ಚಾತುರ್ಮಾಸ್ಯ, ಡೋಲೋತ್ಸವ ಇದೆಲ್ಲ ಅಲ್ಲಿ ಮಾಡ್ತಾರ, ಉತ್ಥಾನ ದ್ವಾದಶಿ ಎಲ್ಲ ಶೈವ ದೇವಸ್ಥಾನದಲ್ಲಿ ಮಾಡ್ತಾರ. ಆಮೇಲೆ ಕಾಮನ್ ಸೆನ್ಸ್ ಇಲ್ಲದೆ ಇರೋದೇನು ಅಂದರೆ ಅಲ್ಲಿ ಸ್ಥಾಪಿತ ಪ್ರತೀಕವೇ ಇಲ್ಲ, ಮರದ ಪೀಠದ ಮೇಲೆ ಲೋಹದ ಮೂರ್ತಿಯನ್ನು ಇಟ್ಟು ಪೂಜೆ ಮಾಡ್ತಾ ಇರೋದು. ಇದು ಎಲ್ಲಿಯಾದರೂ ಇಡೀ ಇಷ್ಟು ದೇವಸ್ಥಾನ ಉಂಟು ಇಡೀ ಭಾರತದ ತುಂಬ, ಎಲ್ಲಿಯಾದರೂ ಒಂದು ಶೈವ ಸಂಪ್ರದಾಯದ ದೇವಸ್ಥಾನದಲ್ಲಿ ಹೋಗಿ ತೋರಿಸಲಿ ನೋಡುವ. ಆಮೇಲೆ ಟ್ರಾವೆಲಾಗ್ ವಾದಿರಾಜರು ಸುಮಾರು 500-600 ವರ್ಷಗಳ ಹಿಂದೆ ತೀರ್ಥ ಪ್ರಬಂಧದಲ್ಲಿ ಬರೆದಿದ್ದಾರೆ,
ಅಲ್ಲಿಯೂ ಇದಿಲ್ಲ. ಆಮೇಲೆ ವಿಷ್ಣು ತೀರ್ಥರು, ಅನಿರುದ್ಧ ತೀರ್ಥರು, ಮುಖ್ಯವಾಗಿ ಅನಿರುದ್ಧ ತೀರ್ಥರಿಂದಾಗಿ ಅಲ್ಲಿ ಸ್ಕಂದನ ಪ್ರತಿಷ್ಠೆ ಆಗಿದ್ದು. ಹಾಗಂತ ಹೇಳಿ ಒಂದು ತಮಾಷೆ ಇದು ಅಲ್ಲಲ್ಲ, ಇಲ್ಲಿ ಈ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ವರ್ಣನೆ ಅಂತ ಒಂದು ಪ್ರಿಂಟ್ ಮಾಡಿದ್ದಾರೆ. ತಾಡವಾಲಯಲ್ಲಿ ಇರುವ ಭಾಗವನ್ನು ಅಷ್ಟನ್ನು ಬಿಟ್ಟು ಉಳಿದದ್ದನ್ನು ಇವ್ರು ಮಾಡಿದ್ದಾರೆ. ಆ ತಾಡವಾಲಯ ಮುಂದೆ ಹೋದರೆ ಸುಬ್ರಹ್ಮಣ್ಯ ಮಠದ ಪ್ರಸ್ತಾಪ ಬರುತ್ತೆ, ಅದನ್ನು ಕಟ್ ಮಾಡಿದ್ದಾರೆ. ಯಾವ ರೀತಿ ಅಂತ ಶೈವ ಸಂಪ್ರದಾಯ ನೀವು ಯಾವುದೇ ಭಾರತದಲ್ಲಿ ನೋಡಿ, ಮತ್ತು ಆಗಮಶಾಸ್ತ್ರವನ್ನು ಇಟ್ಟುಕೊಂಡು ನೋಡಿ, ಆದರೆ ಯಾವುದರ ಪ್ರಕಾರವೂ ಆ ವಾಸ್ತುವಿನ ಪ್ರಕಾರ ಇಲ್ಲ. ಬೇಡ ಶೈವಾಗಮ ವೈಷ್ಣವಾಗಮ ಇಲ್ಲ, ದೇವಸ್ಥಾನದ ಪ್ರಕಾರನೇ ಇಲ್ಲ, ಬಲಿಗಲ್ಲಿಲ್ಲ, ಅದಿಲ್ಲ, ಇದಿಲ್ಲ, ಯಾವುದೂ ಇಲ್ಲ. ಎಲ್ಲ ಮಠದ ಸಂಪ್ರದಾಯದ ತರಹ ನಡ್ಕೊಂಡು ಹೋಗ್ತಾ ಇರೋದು. ಅದನ್ನ ಹೆಂಗೆ ಶೈವ ದೇವಸ್ಥಾನ ಅಂತಾರೋ? ಆಮೇಲೆ ಅಂದ್ರೆ ನೀವೀಗ ಹೇಳ್ತಾ ಇರುವಂತಹ ದೇವಸ್ಥಾನ ನಡೀತಾ ಇರುವಂತಹ ಪೂಜೆಯ ವಿಧಿವಿಧಾನಗಳು ವೈಷ್ಣವ ಸಂಪ್ರದಾಯ ನಡೀತಾ ಇದೆ, ಶೈವ ಸಂಪ್ರದಾಯ ಅಂತ ನಡೀತಾ ಇಲ್ಲ. ನೋ ಡೌಟ್, ವಿತೌಟ್ ಸ್ಪೆಕ್ ಆಫ್ ಡೌಟ್ ಐ ವಿಲ್ ಕ್ಲೇಮ್ ಇಟ್. ನೋಡಿ, ಸುಬ್ರಹ್ಮಣ್ಯ ದೇವಸ್ಥಾನ ನಡೆಯುವಂತಹ ಎಲ್ಲಾ ಪೂಜೆಯ ವಿಧಿವಿಧಾನಗಳು ವೈಷ್ಣವ ಸಂಪ್ರದಾಯದಲ್ಲಿ ನಡೀತಾ ಇದೆ. ಹೌದು, ಸರ್ಕಾರ ಅದು ಹೇಳಿದೆ. ಸರ್ಕಾರ ಎಂಥವ್ರಿಗೆ ಈ ಇಲ್ಲಿ ಸೇರ್ಕೊಳ್ಳಿಕ್ಕೆ ಅರ್ಹತೆ ಇದೆ ಅಂತ ಹೇಳಿ ಒಂದು ನೋಟ್ ಕೊಟ್ಟಿದೆ. ಅದರಲ್ಲಿ ಬೇಕಾದ್ರೆ ಹೋಗಿ ನೋಡಿ, ತಂತ್ರಸಾರಾಗಮ ಪರೀಕ್ಷೆಯನ್ನು ಯಾರು ಪಾಸ್ ಮಾಡಿರ್ತಾರೋ ಅವ್ರು ಬರಬೇಕು. ಅಲ್ಲಿ ಯಾವುದು ಟೆಕ್ಸ್ಟು? ತಂತ್ರಸಾರ, ದ್ವಾದಶ ಸ್ತೋತ್ರ, ಎಲ್ಲ ಮಧ್ವಾಚಾರ್ಯರು ಮಾಡಿರೋದು, ಅದರದ್ದಿರಬೇಕು ಅಂತ. ಅದು ಹೆಂಗೆ ಹೇಳ್ತಾರೆ ಅಂತಲೇ ಬಹಳ ಆಶ್ಚರ್ಯ ಆಗೋಗುತ್ತೆ ನನಗೆ. ಇಷ್ಟು ಇತಿಹಾಸಕ್ಕೂ ಇಷ್ಟು ವಿರುದ್ಧವಾಗಿ ಹೋಗಬಹುದಾ? ಇತಿಹಾಸದ ಸತ್ಯಕ್ಕೆ ನಾವು ಸತ್ಯದ ವಿರುದ್ಧ ನಿಂತ ಹಾಗೆ ಅಂತ ಅನ್ನಿಸ್ತಾ ಇಲ್ವೋ ಅವ್ರಿಗೆ ಅಂತ ಅನ್ನಿಸ್ಬಿಡುತ್ತೆ ನನಗೆ. ಸರ್ಕಾರವೂ ಇದೇ ಡಿಕ್ಲೇರ್ ಮಾಡಿರೋದು. ಆಮೇಲೆ ಅಲ್ಲಿ ಇರುವ ಎಲ್ಲ ಇವಾಗ ಪೂಜಾ ಅರ್ಚಕ ವರ್ಗದವರು ಏನಿದ್ದಾರೆ, ಅವರೆಲ್ಲರೂ ಕೂಡ ಮುದ್ರಾಧಾರಣೆ ಮೊದಲಾದವುಗಳನ್ನು ಮಾಡಿಕೊಳ್ಳುವವರೇ. ಅವರ ನೀವು ಪ್ರಾಚೀನರನ್ನು ನೋಡಿದರೆ ಸುಬ್ರಹ್ಮಣ್ಯ ಸ್ವಾಮಿಗಳಿಂದಲೇ ಸ್ಕಂದ ಮಂತ್ರೋಪದೇಶವನ್ನು ಪಡೆಯುವವರು. ಅಲ್ಲಿ ಹೇಳುವ ಮಂತ್ರ, ಅದರ ಅರ್ಥ, ಅದರ ಅರ್ಥಕ್ಕೆ ಹೋದ್ರಂತೂ ಬೇರೆಯೇ. ಎಲ್ಲ ರೀತಿಯಿಂದ ಯಾವುದು ಯಾವುದಲ್ಲವೋ ಅದನ್ನು ಅದು ಅಂತ ಹೇಳ್ತಾ ಇದ್ದಾರೆ ಅವರು. ಆಮೇಲೆ ಥಿಯರಿಟಿಕಲಿ ಒಂದು ಜಡ್ಜ್ಮೆಂಟಲ್ಲಿ AS 28, 29 and 30, 1966, 31st January 1972 ಆಗಿರೋ ಜಡ್ಜ್ಮೆಂಟ್ ಇದು. ಈ ಜಡ್ಜ್ಮೆಂಟಲ್ಲಿ ದ ಇಂಪಾರ್ಟೆಂಟ್ ಥಿಂಗ್ ಟು ಬಿ ನೋಟೆಡ್ ಇನ್ ದ ಸುಬ್ರಹ್ಮಣ್ಯ ಟೆಂಪಲ್ ದ ಸಾಲಿಗ್ರಾಮ ಇಸ್ ಡಿಪಾಸಿಟ್ ಬೈ ವೈಷ್ಣವೈಟ್ ರಿಫಾರ್ಮರ್ ಮಧ್ವಾಚಾರ್ಯ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ರೆಫರ್ ಟು ದ ಡಿಪಾಸಿಟ್ ಆಫ್ ಸಾಲಿಗ್ರಾಮಸ್ ಇನ್ ದ ಸುಬ್ರಹ್ಮಣ್ಯ ಟೆಂಪಲ್ ಟು ದ ನಾಲೆಡ್ಜ್ ಆಫ್ ಎವರಿಬಡಿ, ಆ್ಯಂಡ್ ದಿಸ್ ಡಿಪಾಸಿಟ್ ವಾಸ್ ಟ್ರೆಡಿಷನಲಿ ರೆಫರ್ ಟು ಮಧ್ವಾಚಾರ್ಯ. ನೌ ದ ಡಿಪಾಸಿಟ್ ಆಫ್ ಸಾಲಿಗ್ರಾಮ ಬೈ ಮಧ್ವಾಚಾರ್ಯ ಆಸ್ ರೆಫರೆನ್ಸ್ ಟು ದ ಸಾಲಿಗ್ರಾಮಸ್ ಈ ರಿಸೀವ್ ಫ್ರಮ್ ವೇದವ್ಯಾಸ. ದಿಸ್ ಈಸ್ ಬಿನ್ ರಿಟರ್ನ್ ಇನ್ ದ ಜಡ್ಜ್ಮೆಂಟ್, 1972 ಜಡ್ಜ್ಮೆಂಟ್. ನೋಡಿ ಇಲ್ಲಿದೆ, AS 28, 29, 30 of 1966 ಜಡ್ಜ್ಮೆಂಟ್ ಆಗಿದ್ದ ಡೇಟು 31st 1972 ಅದರಲ್ಲಿ ಪೇಜ್ ನಂಬರ್ 57 ಇದೆ. ಇದು ಇದರಲ್ಲಿ ಇರೋದೇ ಓದ್ತಾ ಇರೋದು, ದಿಸ್ ಇಸ್ ಅ ಸರ್ಟಿಫೈಡ್ ಕಾಪಿ ಒಪ್ಟೈನ್ ಫ್ರಮ್ ದ ಕೋರ್ಟ್. ನೋಡಿ ಸೀಲ್ ಎಲ್ಲ ಇದೆ. ಆಮೇಲೆ ನೀವು ತೀರ್ಥ ಪ್ರಬಂಧ ನೋಡಿದರೆ, ತೀರ್ಥ ಪ್ರಬಂಧ ಮಧ್ವ ವಿಜಯ, ಅದರಲ್ಲಿ ಸ್ಫುಟವಾಗಿ ಈ ಎಲ್ಲ ಸಂಗತಿಗಳು ಇವೆ. ಸ್ಫುಟವಾಗಿ, ಅತ್ಯಂತ ಸ್ಫುಟವಾಗಿ ಅಂದರೆ ಆಚಾರ್ಯರು ಅಲ್ಲಿಗೆ ಬಂದದ್ದು, ವಿಷ್ಣು ತೀರ್ಥರು ಅಲ್ಲಿಗೆ ಬಂದು ನೆಲೆ ನಿಂತದ್ದು. ಆಮೇಲೆ ಬೇರೆ ದಾಖಲೆಗಳಲ್ಲಿ ಅಂದರೆ ಪ್ರಾಚೀನ ತಾಡವಾಲೆಗಳಲ್ಲಿ ಸುಮಾರೊಂದು 500 ವರ್ಷ ಅದನ್ನು ನಾವು ಡೇಟಿಂಗ್ ಮಾಡಿಸಿದ್ರು ಅಷ್ಟಾಗತ್ತೆ. ಅದರ ಬರಹದ ಶೈಲಿ ಇತ್ಯಾದಿಗಳನ್ನೆಲ್ಲ ನೋಡಿದ್ರು ಇದೆಲ್ಲ ವಿಚಾರಗಳು ಸ್ಫುಟ ಆಗ್ತವೆ. ಇನ್ನೊಂದು ಗಣಪತಿ ವಿಗ್ರಹದ ಇದೆ, ಯಾಕಂದ್ರೆ ಇದೆಲ್ಲ ಆದ್ಮೇಲೆ ಇದನ್ನು ಕೂಡ ಮುಗಿಸ್ಬಿಡೋಣ. ಹೇಳ್ತೀನಿ ನೋಡಿ, ಗಣಪತಿ ವಿಗ್ರಹದ ಗಣಪತಿ ವಿಗ್ರಹ ಇದೆ ಅಂತ ಹೇಳಿ, ಗಣಪತಿ ವಿಗ್ರಹ ಅದೇ ಕೇಸ್ ಇದೆ, ಇದು ಗಣಪತಿ ವಿಗ್ರಹದ್ದೇ ಕೇಸ್ ಇದು. ಓದ್ತಾ ಇರೋದು ನಾನು, ಗಣಪತಿ ವಿಗ್ರಹ ಇತ್ತು, ನೀವು ಸಾಲಿಗ್ರಾಮ ಇಡುವ ಬಗ್ಗೆ ನಿಮಿಷ ಪೂರ್ತಿ ಪ್ಲೀಸ್ ಹಿಯರ್ ಮೀ, ಪ್ಲೀಸ್ ಹಿಯರ್ ಮೀ. ಸಿ, ಈ ಕೇಸ್ ಶುರು ಆಗಿದ್ದು ಏನಂದ್ರೆ 1956 ಒಂದು ಅಗ್ರಿಮೆಂಟ್ ಆಗಿತ್ತು ಬಿಟ್ವೀನ್ ಟ್ರಸ್ಟೀಸ್ ಆಫ್ ದ ಸುಬ್ರಹ್ಮಣ್ಯ ಟೆಂಪಲ್ ಆನ್ ದಟ್ ಡೇ ಅಂಡ್ ದ ಸ್ವಾಮೀಜಿ, ಆ ಪೌಳಿ ವಿಚಾರವಾಗಿ ಪೌಳಿ ರಿಪೇರಿ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಕೊಡಲಿಲ್ಲ ಅವರು. ಅವಾಗ ಈ ಕೇಸ್ ಆಗಿರೋದು, ಈ ಕೇಸಲ್ಲೇ ಬರೆದಿದ್ದು, ಈ ಕೇಸಲ್ಲೇ ಈ ಗಣಪತಿ ವಿಗ್ರಹ ಯಾವ ಕಾಲಕ್ಕೂ ಇರಲಿಲ್ಲ ಅಲ್ಲಿ ಅಂತ ಜಡ್ಜ್ಮೆಂಟಲ್ಲಿ ತೀರ್ಮಾನ ಆಗಿದೆ. ದಿಸ್ ಇಸ್ ದ ಜಡ್ಜ್ಮೆಂಟ್.
ಯಾವ ಕಾಲಕ್ಕೂ ಇರಲಿಲ್ಲ. ಇದು ಮಿಶ್ಚೀಫ್ ಮಾಡಿದ್ದಕ್ಕೇನೆ ಟ್ರಸ್ಟಿಗೆ ಪರ್ಸ್ನಲಿ ಲಯಬಲ್. ಯು ಕೆನಾಟ್ ಗಿವ್ ದ ಪೆನಾಲ್ಟಿ ಯೂಸಿಂಗ್ ದ ಮನಿ ಆಫ್ ದ ಟೆಂಪಲ್, ಯು ಹ್ಯಾಟ್ ಪರ್ಸ್ನಲಿ ಡೂ ಇಟ್ ಬಿಕಾಸ್ ಇಟ್ ಇಸ್ ಯುವರ್ ಪರ್ಸ್ನಲ್ ಮಿಶ್ಚೀಫ್ ಅಂತ ಜಡ್ಜ್ ಬರೆದೇ ಯಾರು ಇದರಲ್ಲಿ. ಇದಕ್ಕೆ ಪೂರಕವಾಗಿ ಅಚ್ಯುತ ಶರ್ಮಾ ಅಚ್ಯುತ ಶರ್ಮಾ ಅನ್ನೋರ್ದು ಪುಸ್ತಕದ ಬಗ್ಗೆ ಏನ್ ಬಂತು ಅಷ್ಟಮಂಗಲದ ಬಂದಿದ್ರಲ್ಲಿ ತಪ್ಪು ಇವ್ರ ಇಂಟರ್ಪ್ರಿಟೇಷನ್. ಅಲ್ಲಿ ಬಂದಿರೋದಲ್ಲಿ ಗಣಪತಿ ವಿಗ್ರಹ ಎಲ್ಲಿದೆ, ಇದು ದೇವಸ್ಥಾನ ಇರೋದು ಸೌತ್ ಈಸ್ಟ್ ಅಲ್ಲಿ ಆಗ್ನೇಯದಲ್ಲಿ, ಅದು ಆಗ್ನೇಯ ಎಲ್ಲೋ ಬಂದಿರೋದು, ಅದು ಇಟ್ಸ್ ಅ ರಾಂಗ್ ಇಂಟರ್ಪ್ರಿಟೇಷನ್. ಅಂದ್ರೆ ಅಸ್ತಮಂಗಲದಲ್ಲಿ ಹೇಳಿರುವಂತ ಸುಳ್ಳು, ರಾಂಗ್ ಸುಳ್ಳಲ್ಲ ಇಂಟರ್ಪ್ರಿಟೇಷನ್ ರಾಂಗ್. ಅವ್ರು ಹೇಳಿರೋ ದಿಕ್ಕೇ ಬೇರೆ, ಇವ್ರು ತೋರಿಸ್ತಾ ಇರೋ ದಿಕ್ಕೇ ಬೇರೆ, ಅವ್ರು ಹೇಳಿರೋ ದಿಕ್ಕೇ ಬೇರೆ. ಸೌತ್ ವೆಸ್ಟಲ್ಲಿ ಇರಬೇಕು ಅಂತ ಹೇಳಿದ್ರೆ ಸೌತ್ ಈಸ್ಟಲ್ಲಿ ಇಡಬೇಕು ಅಂತ ಹೆಂಗೆ ಹೇಳ್ತೀರಾ ನೀವು? ಅಲ್ಲ ನೀವು ಜಡ್ಜ್ಮೆಂಟ್ ಅಲ್ಲಿ ಏನು ಹೇಳ್ತಾ ಇದ್ದೀರಾ? ಈ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ದಿಸ್ ಹಸ್ ಬಿನ್ ರೆಫರ್ಡ್ ಟು ಪರ್ಟಿಕ್ಯುಲರ್ ಜಡ್ಜ್ಮೆಂಟ್ ನಂಬರ್ 3 ಗಣಪತಿ ವಿಗ್ರಹ ಇರ್ಲೇ ಇಲ್ಲ ಅಂತ ಹೇಳಿದ್ದಾರೆ. ಇರ್ಲಿಲ್ಲ ಅಂತ ಶ್ರೈನ್ ನಂಬರ್ 3 ಅಲ್ಲಿ ಇರ್ಲಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿ ಇರ್ಲಿಲ್ಲ ಅಂತ ಹೇಳ್ತಾರೆ. ಶ್ರೈನ್ ನಂಬರ್ 3 ಇಸ್ ಲೊಕೇಟೆಡ್ ಇನ್ ಸೌತ್ ಈಸ್ಟ್ ಆಫ್ ದಿ ಸುಬ್ರಹ್ಮಣ್ಯ ಟೆಂಪಲ್. ಈಗ ಅಸ್ತಮಂಗಲದಲ್ಲಿ ಸೌತ್ ಈಸ್ಟ್ ಅಲ್ಲಿ ಬಂದಿಲ್ಲ. ಒನ್ ಮಿನಿಟ್ ಲೆಟ್ ಮೀ ಕಂಪ್ಲೀಟ್ ಸರ್, ಹಾಗಾದ್ರೆ ನಿಮ್ಗೆ ಅವಕಾಶ ಕೊಡ್ತಾ ಇದ್ದೇನೆ. ಹೇಳಿ ಹೇಳಿ. ಈಗ ಅಸ್ತಮಂಗಲ ಆದ್ಮೇಲೆ ಒಬ್ರು ಹಿಂದೂ ಸಂಘಟನೆಯ ಪ್ರಮುಖರೇ ಹೇಳ್ತಾರಂತೆ ಅಸ್ತಮಂಗಲ ಎಲ್ಲ ಸುಳ್ಳು ಅಂತ ಹೇಳಿ. ಸಿ, ನಾನು ಇದ್ದದನ್ನ ಇದ್ದ ಹಾಗೆ ಹೇಳಿ ಹೇಳಿ ಹೇಳಿ. ನಮ್ಗೆ ಜನರಿಗೆ ಏನ್ ನಂಬಿಕೆ ಆಗಿದ್ರೆ ಅಂತಹ ಪ್ರಮುಖರೇ ಅಸ್ತಮಂಗಲ ಸುಳ್ಳು ಅಂತ ಹೇಳಿದ್ರೆ ಇವತ್ತು ಅಸ್ತಮಂಗಲ ನಂಬುವಂತ ಜನರಿಗೇನು ಇಂತಹ ಪ್ರಮುಖರೇ ಇದನ್ನ ಸುಳ್ಳು ಅಂತ ಹೇಳ್ತಾರೆ? ನೀವು ಹೇಳ್ತಾ ಇದ್ರೆ ಅಸ್ತಮಂಗಲದಲ್ಲಿ ಹೇಳಿದ್ದನ್ನ ರಾಂಗ್ ಇಂಟರ್ಪ್ರಿಟೇಷನ್ ಮಾಡಿದ್ದಾರೆ. ಯಾವ್ದನ್ನ ನಂಬೋದು, ಯಾವ್ದನ್ನು ಸುಳ್ಳು? ಅವರಿಗೆ ಬೇಕಿದಾಗೆ ಅವರಿಗೆ ಅಸ್ತಮಂಗಲ, ನಿಮ್ಗೆ ಬೇಕಿದಾಗೆ ನಿಮ್ಗೆ ಅಸ್ತಮಂಗಲ. ಒಂದೇನೆ ಸಿ, ಇವಾಗ ದಿಕ್ಕುಗಳು ಬೇರೆ ಬೇರೆ ಇರುತ್ತೆ, ಹೌದಾ? ಇಲ್ಲ, ಸೌತ್ ಈಸ್ಟ್ ಬೇರೆ, ಸೌತ್ ವೆಸ್ಟ್ ಬೇರೆ, ನಾರ್ತ್ ಈಸ್ಟ್ ಬೇರೆ, ನಾರ್ತ್ ವೆಸ್ಟ್ ಬೇರೆ. ಅದು ತೋರಿಸಿರೋದು ಯಾವುದೋ ದಿಕ್ಕಲ್ಲಿ, ಇಲ್ಲಿ ಇರೋದು ಯಾವುದೋ ದಿಕ್ಕಲ್ಲಿ. ಅದನ್ನು ಹೇಳಿದ್ರೆ ಹೇಗೆ, ದಿಕ್ಕೇ ತಪ್ಪು ಹೇಳಿದ್ರೆ? ನಾರ್ತ್ ವೆಸ್ಟಲ್ಲಿ ಬರೋ ಇಡಬೇಕು ಅಂತಿದ್ರಾಗ ಸೌತ್ ಈಸ್ಟಲ್ಲಿ ಇರೋದು ಇದು, ಅದು ಹೇಗೆ ಸಾಧ್ಯ? ಅದು ತಪ್ಪು, ಅವಾಗ ಮಿಸ್ಟೇಕ್ ತಾನೆ ಅದು. ಅದು ಬಂದಿರೋದು ಏನು, ಯಾವ ದಿಕ್ಕಲ್ಲಿ? ಆ ದಿಕ್ಕನ್ನು ನೋಡಿ. ಇವಾಗ ನರಸಿಂಹದೇವ್ರು ಇರೋದು ಯಾವ ದಿಕ್ಕಲ್ಲಿ, ಅದನ್ನು ನೋಡಿ. ಎಸ್, ಹಾಗಿದ್ರೆ ಅದು ಸರಿ ಇಲ್ಲ ಅಂತ ಇಟ್ಕೊಳ್ಳೋಣ. ನಾನು ಕೇಳುವಂಥದ್ದು, ಎಲ್ಲರೂ ಕೂಡ ಓಪನ್ ಆಗಿ ಯಾರೆಲ್ಲ ಪ್ರಮುಖರಿದ್ದಾರೆ ಒಂದು ಒಟ್ಟಿಗೆ ಓಪನ್ ಆಗಿ ಅಸ್ತಮಂಗಲ ಮಾಡಿ ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಬೋದಲ್ಲ. ಏನ್ ಹೇಳ್ತೀರ ನರಸಿಂಹ? ಅವರಿಬ್ಬರಿಗೆ ಅದು ಅವರಿಬ್ಬರಿಗೆ ಬಿಟ್ಟ ವಿಚಾರ. ಯಾರಿಗೆ? ಮಠೀಯ ಅಧಿಕಾರಿಗಳಿಗೂ, ಆಮೇಲೆ ದೇವಸ್ಥಾನದವರಿಗೂ ಬಿಟ್ಟ ವಿಚಾರ. ದೇವಸ್ಥಾನದವ್ರು ಓಪನ್ ಆಗಿ ಮಾಡುತ್ತೆ, ನಾವೆಲ್ಲ ಕೂತ್ಕೊಳ್ತೀವಿ. ಆ ತರದೊಂದು ಸಂಧಾನ ಆಗ್ಲಿ ಅಲ್ವಾ? ಓಪನ್ ಆಗಿ ಅಸ್ತಮಂಗಳ ಎಲ್ಲರೂ ಪ್ರಮುಖರಿದ್ದು ಖಂಡಿತ ಖಂಡಿತ ಅವ್ರು ಎಲ್ಲರ ಸಮ್ಮುಖದಲ್ಲಿ ಆಗುವಂತ ಅಸ್ತಮಂಗಳ ಆಗ್ಲಿ ಅಲ್ವಾ? ಹೌದು, ಆಗ್ಲಿ ಅಂತ ನಾವು ಬಯಸ್ತೇವೆ. ಅದಾದ್ರೆ ಬಹಳ ಒಳ್ಳೇದು. ಹಾಗಾದ್ರೆ ನೀವು ಯಾಕೆ ಮೊನ್ನೆ ಸಂಧಾನ ಸಭೆಯನ್ನು ಸ್ವಲ್ಪ ಗೌಪ್ಯವಾಗಿ ಮಾಡಿದ್ರಿ ಮಠದಲ್ಲಿ? ಈಗ ದೇವಸ್ಥಾನದವ್ರು ಮಾಡುವಾಗ ಓಪನ್ ಆಗಿ ಅಂತ ಹೇಳ್ತೀರಾ? ಮೊನ್ನೆ ನಿಮ್ಮ ಸಂಧಾನ ಸಭೆ ಪೇಜಾವರಗಳು ಬಂದಾಗ ಮೀಡಿಯಾದವರಿಗೆ ಎಲೋ ಮಾಡ್ಲಿಲ್ಲ, ಇವರು ದೇವಸ್ಥಾನದವರು ಅವರ ಮೀಟಿಂಗ್ ಆಗೋ ಎಲೋ ಮಾಡಿದ್ದಾರೆ. ನೀವೇನಷ್ಟು ಗೌಪ್ಯ ಮಾತುಕತೆ ಆಗಿದ್ರೆ ಮಠದಲ್ಲಿ ಮೊನ್ನೆ ಅವರದ್ದಾಗುವಾಗ ಓಪನ್ ಅಪ್ ಆಗಿ ಅಂತ ಹೇಳ್ತೀರಾ? ನಿಮ್ದಾಗುವಾಗ ಗೌಪ್ಯ ಸಂಬಂಧಪಟ್ಟಿದ್ದಲ್ವಾ ಅಷ್ಟಮಂಗಳ ಪ್ರಶ್ನೆ ಅಂತ? ಆ ವಿಚಾರಕ್ಕೆ ನಾನು ಬಂದಿರೋದು ಯಾಕಂದ್ರೆ ನಾನು ಆ ಸಂಧಾನ ಸಭೆ ಆಯ್ತು ಅಂತ ಆದ್ಮೇಲೆ ನನ್ಗೆ ಗೊತ್ತಾಗಿದ್ದು. ಯಾಕಂದ್ರೆ ನಾನು ಎಲ್ಲೋ ಬೆಂಗಳೂರಲ್ಲಿ ಇರೋದು, ನಾನು ಒಬ್ಬ ಅಲ್ಲಿ ತಾಡವಾಲೆಗಳನ್ನು ಅಭ್ಯಾಸ ಮಾಡಿದವನಾಗಿ ಇಲ್ಲಿ ಬಂದಿರೋದು. ತಾಡವಾಲೆಗಳ ವಿಚಾರ ಕೇಳಿದ್ರೆ ನಾನು ಅಧಿಕೃತವಾಗಿ ಹೇಳಬಲ್ಲೆ. ಇನ್ನು ಇದು ನನಗೆ ಆವಾಗಲೇ ಅನ್ನಿಸಿದ್ದು. ನನ್ನ ಭಾವನೆ ಏನಿತ್ತು, ಒಬ್ಬ ತಂದೆ ಬಂದ ಹಾಗೆ, ಕೂಡಲೇ ಜಜ್ಮೆಂಟ್ ಬರೋ ಮೊದಲು ಒಬ್ಬ ತಂದೆ ಆತಂಕದಿಂದ ಬಂದ ಹಾಗೆ ಅಷ್ಟೇ ನಾನು ಹೇಳಿದ್ದು. ಇದು ಓಪನ್ ಆಗಬೇಕು ಅಂತ ನಾನು ಹೇಳೋದು. ಅಸ್ತಮಂಗಲ ಎರಡೂ ಕಡೆ ಇರಬೇಕು, ಓಪನ್ ಓಪನ್ ಅಪ್ ಆಗಬೇಕು. ಪ್ರಸನ್ನ ಅವರೇ, ಈಗ ನೀವು ಆದ್ರೆ ಅಧಿಕೃತ ಆಗುತ್ತೆ ಅಂತೇಳಿ ನೀವೇನು ಹೇಳ್ತೀರಾ? ಆಗಿದ್ರೆ ಇದು ಓಪನ್ ಅಪ್ ಆಗಿ ಎಲ್ಲರೂ ಕೂಡ ಬಂದು ಎರಡೂ ಕಡೆಯವರು. ಇವಾಗ ಇದ್ರ ವಿಚಾರವಾಗಿ ನಮ್ಮ ಮಠದಲ್ಲಿ ಒಂದು ಚರ್ಚೆ ಆಗಲಿ, ದೇವಸ್ಥಾನ ಚರ್ಚೆ ಆಗಲಿ, ಇಬ್ಬರು ಒಂದು ಏನೋ ಡಿಸೈಡ್ ಮಾಡ್ತಾರೋ ಮಾಡಲಿ, ಮಠದ ಕಮಿಟಿನವರು ಅವರು ಮಾಡಲಿ. ನೋಡಿ, ಇದು ವಿನಾಯಕ ದೇವರ ಬಗ್ಗೆ ಒಂದು ಪುಸ್ತಕ ಇತ್ತು ಹಿಂದೆ, ಯು ಎಸ್ ಅಚ್ಯುತ ಶರ್ಮಾ ಅನ್ನೋರು ಸತ್ಯಶೋಧ ಪ್ರಕಾಶನ ಅಂತ ಒಂದು ಪುಸ್ತಕ ಬರೆದಿದ್ರು. ಓಕೆ, ಇದೇ ಹಿಸ್ಟಾರಿಕಲ್ ರಿಸರ್ಚ್ ಆ್ಯಂಡ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಡಿಸಪಿಯರೆನ್ಸ್ ಆಫ್ ಲಾರ್ಡ್ ಸಿದ್ಧಿವಿನಾಯಕ ಅಂತ ಆ ಬುಕ್ಕಿಂದ ಜಡ್ಜ್ಮೆಂಟ್ ಆಗಿದೆ, ಅದು ಶುದ್ಧ ಸುಳ್ಳು ಅಂತ. ಓಕೆ, ಈಗ ನಾನು ಒಂದು ವಿಚಾರಕ್ಕೆ ಬರ್ತೇನೆ, ಯಾಕಂದ್ರೆ ಸಮಯ ಸ್ವಲ್ಪ ಕಮ್ಮಿ ಇದೆ. ಈಗ ಮೊನ್ನೆಯ ಸಂಧಾನ ಸಭೆಯಲ್ಲೂ ಮತ್ತು ಆವಾಗದಿಂದ ಬಂದಂತಹ ವಿಚಾರಕ್ಕೆ ಬಂದಾಗ ದೇವಸ್ಥಾನದ ಬೇಡಿಕೆಗಳು ಸೇವೆ ದೇಗುಲದಲ್ಲೇ ನಡಿಬೇಕು ಒಂದು, ಎರಡನೇದು ಮೂಲೆಗೆ ಬಿದ್ದಿರ್ತಕ್ಕಂತಹ ಗಣಪತಿ ವಿಗ್ರಹಕ್ಕೆ ಗುಡಿ ಕಟ್ಟಬೇಕು, ಮೂರನೇದ್ದು ಸಂಪುಟ ನರಸಿಂಹ ಮಠ ಅಂತಲೇ ಕರಿಬೇಕು, ಸುಬ್ರಹ್ಮಣ್ಯ ಮಠ ಅಂತ ಕರಿಬಾರದು. ಇದು ಮೂರು ಪ್ರಮುಖ ಬೇಡಿಕೆಗಳು.
ಈಗ ನಿಮ್ಮಕ್ಕೆ ನಿಮಗೆ ಇದರಲ್ಲಿ ಯಾವುದಕ್ಕೆಲ್ಲ ಒಪ್ಪಿಗಿಲ್ಲ, ನಿಮ್ಮ ಬೇಡಿಕೆ ಏನು ಹೇಳಿ? ಅಲ್ಲ ಅಲ್ಲ ಅಲ್ಲ, ಸಂಪುಟ ನರಸಿಂಹಸ್ವಾಮಿ ಮಠ ಅನ್ನೋ ಬಗ್ಗೆ ನಾನು ಆಲ್ರೆಡಿ ಎಲ್ಲ ಹೇಳಿದ್ದೀನಿ, ವಿನಾಯಕ ದೇವರ ಬಗ್ಗೆ ಎಲ್ಲ ಹೇಳಿದ್ದೀನಿ, ಆಮೇಲೆ ಸೇವೆಗಳಿಗೂ ಪ್ರಾಯಶ್ಚಿತ್ತಕ್ಕೆ ವ್ಯತ್ಯಾಸ ಎನ್ನುವುದನ್ನು ಇವರೇ ಪಂಡಿತರು ಎಲ್ಲ ತಿಳಿಸಿದ್ದಾರೆ. ಹಾಗಾದ್ರೆ ದೇವಸ್ಥಾನದ ಈ ಮೂರು ಬೇಡಿಕೆಗಳು ಅಲ್ಲ ಸೇವೆಗಳೇನು ಪ್ರಾಯಶ್ಚಿತ್ತ ಅನ್ನೋದೇನು ಅಂತ ತಿಳಿಸಿದ್ದಾರೆ. ಈಗ ಅಲ್ಟಿಮೇಟ್ ಹೌದು, ನೀವು ಆಗ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ ಪಾಯಿಂಟ್ ಏನು, ವಿಜಯ ಸಿಂಹಾಚಾರ ಅವರೇ ಎಲ್ರಿಗೂ ಸರಿಯಾಗಬೇಕಂತ ಇದೆ. ಈಗ ಮೂಲದಲ್ಲಿ ನಾವೀಗ ಇದು ಡಿಬೇಟ್ ಆದ ಕಾರಣ ಆ ಚರ್ಚೆ ಇದು ವ್ಯಾಜ್ಯ ಅದೆಲ್ಲ ತೆಗೆದು ಬರುವಂತದ್ದು, ಈಗ ಅಲ್ಟಿಮೇಟ್ ಆಗಿ ಏನು ಎಲ್ರಿಗೂ ಸರಿಯಾಗಬೇಕಂತಿರುವಾಗ ಮಠದವ್ರದ್ದು ಇದು ದೇವಸ್ಥಾನದವ್ರದ್ದು ಇದು ಮೂರು ಬೇಡಿಕೆ ಆದ್ರೆ ಈಗ ಮಠದವ್ರದ್ದು ಇದಕ್ಕೆ ಯಾವುದಕ್ಕೆ ಒಪ್ಪಿಗಿಲ್ಲ, ಮತ್ತೆ ಹೇಗೆ ಸರಿ ಮಾಡಬಹುದು? ಒಂದ್ ನಿಮಿಷ ಕೇಳಿ, ಇದೇ ಸುಬ್ರಹ್ಮಣ್ಯ ಡೆವಲಪ್ಮೆಂಟ್ ಬೋರ್ಡ್ ಅಂತ ಕಮಿಟಿ ಅಂತ ಒಂದೆಲ್ಲ ಇದೆ, ಅವರು ಒಂದು ವ್ಯವಸ್ಥಾಪನಾ ಮಂಡಳಿ ಎಲ್ಲ ಇದೆ, ಆಮೇಲೆ ಗೌರ್ಮೆಂಟ್ ಇಂದ ಒಂದು 8 ಪ್ರಾಪರ್ಟಿನ ನಮ್ಮ ಸುಬ್ರಹ್ಮ ಮಠಕ್ಕೆ ಸೇರಿದಂತ 8 ಪ್ರಾಪರ್ಟಿನ ಲ್ಯಾಂಡ್ ಅಕ್ವೇಷನ್ ಅಲ್ಲಿ ನೋಟಿಫಿಕೇಶನ್ ಮಾಡಿದ್ರು, ಅದಕ್ಕೆ ನಾವು ಹೈಕೋರ್ಟಲ್ಲಿ ಕೇಸ್ ಮಾಡಿದ್ವಿ, ಅಷ್ಟೇ ಎಲ್ಲ ಆಗಿದೆ ನೋಟಿಫಿಕೇಶನ್ನು. ಆವಾಗ ನಾವು ಕೇಳಿದ್ವಿ ನಿಮಗೆ ಏನು ಜಾಗ ಬೇಕು, ರೋಡ್ಗೆ ರೋಡ್ ವೈಡನಿಂಗಿಗೆ ಜಾಗ ಬೇಕು ಅಂದರು. ರೋಡ್ ವೈಡನಿಂಗ್ಗೆ ಬೇಕಾಗಿರೋ ಜಾಗ ಯಾವುದೇ ಅದು ಅಂತ ನಮ್ಗೊಂದು ಪತ್ರ ಕೊಡಿ ಅಂತ ಅವ್ರು ಪತ್ರ ಕೊಟ್ಟಿದ್ದಾರೆ. ಈ ಜಾಗ 4 ಜಾಗ ಬೇಕು ಅಂತ ಕೇಳಿದ್ರು, ಈ ಜಾಗ 4 ಜಾಗ ಕೊಡ್ತೀವಿ ಅಂತ ಒಪ್ಕೊಂಡಿದ್ವಿ ಹೈಕೋರ್ಟ್ಗೆ. ಹೈಕೋರ್ಟಲ್ಲಿ ಅಫಿಡವಿಟ್ ಹಾಕಿ ಇದನ್ನು ಪ್ರೊಡ್ಯೂಸ್ ಮಾಡಿದ್ವಿ, ಓಕೆ, ಈ ಲೆಟರ್ನ ಈ ಜಾಗ ಅವ್ರು ಕೇಳಿದ್ರು ಕೊಡ್ತೀವಿ ಅಂತ. ಪ್ರೊಸೀಜರ್ ಮಾಡಿ ವಿ ವಿಲ್ ಕ್ಲೋಸ್ ದಿಸ್ ಇಶ್ಯೂ, ನಾವು ನೀವು ಮಾತುಕತೆ ಆಡಿ ಇದನ್ನು ಕ್ಲೋಸ್ ಮಾಡೋಣ, ವಿಲ್ ಕ್ಲೋಸ್ ದ ಕೇಸ್ ಅಂದರೆ ಟಿಲ್ ಟುಡೇ ಅದನ್ನು ಅಲ್ಲಿ ಬಂದ್ಬಿಟ್ಟು ಇಲ್ಲ ಅಂತ ಒಪ್ಕೊಂಡು ಹೇಳ್ಯಾರ. ಇವಾಗ ನೆಗೋಸಿಯೇಷನ್ ಅನ್ನೋದು ಇದೆಲ್ಲ ಸಮಗ್ರವಾಗಿ ಆಗಬೇಕು, ಬರೀ ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಮೇಲಲ್ಲ. ಅವರು ಬ್ಯಾಕ್ ಟ್ರ್ಯಾಕ್ ಮಾಡಿದೆ, ದೀಸ್ ಆರ್ ದ ಪ್ರಾಬ್ಲಮ್ಸ್, ಈವನ್ ಟುಡೇ ವಿ ಆರ್ ಅವಾಯ್ಡ್ ಬೈ ದಿಸ್. ಅವ್ರು ಕೊಟ್ಟಿರೋ ಲೆಟರ್ಗೆ ಅವರು ಸ್ಟ್ಯಾಂಡ್ ಆಗಲಿ, ಇದನ್ನು ನಾವು ಇವತ್ತು ಹೈಕೋರ್ಟಲ್ಲಿ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಸೋಣ, ಅವರು ಬರಲಿ, ಅದಕ್ಕೊಂದು ಪ್ರೊಸೀಜರ್ ಆಗಬೇಕು, ಪ್ರೊಸೀಜರ್ ಮಾಡಲಿ ರೆಡಿ ನಾವು. ಅಲ್ಲ ಹಾಗೆ ನನಗೆ ಅನ್ನಿಸ್ತಾ ಇದೆ ಆ ತರ ಆದಾಗ ಎಲ್ಲೋ ಒಂದಷ್ಟು ವ್ಯಕ್ತಿಗಳ ಸ್ವಹಿತಾಸಕ್ತಿ ಇದಾಗ್ತಾ ಇದೆ ಹಾಗಿದ್ರೆ ನಮ್ಮ ಪ್ರಕಾರ ಇದು ಮಠ ವರ್ಸಸ್ ದೇಗುಲ ಅಲ್ಲ, ಖಂಡಿತ ಅಲ್ಲ, ಒಂದಷ್ಟು ಜನ ಸ್ವಹಿತಾಸಕ್ತಿಯ ವ್ಯಕ್ತಿಗಳಿಂದ ಆಗ್ತಾ ಇರೋ ಪ್ರಕರಣ ಆಗಿದ್ರೆ ಹಾಗಿದ್ರೆ ಅವರಿಗೆ ಸಂಧಾನನು ಬೇಡ ಮಾತುಕತೆನು ಬೇಡ ಹಾಗಿದ್ರೆ ಸರಿಯಾಗಿ ನೀವೇ ಹೇಳ್ತಿದ್ದೀರಲ್ಲ, ಯು ಹ್ಯಾಡ್ ಡನ್ ದ ಕನ್ಕ್ಲೂಷನ್. ಹೌದಲ್ಲ ಹೇಳಿದ್ನಲ್ಲ, ಇದು ನೋಡಿ ಐ ಶೋ ದ ಡಾಕ್ಯುಮೆಂಟ್ಸ್, ಹೌದಾ ಇಲ್ಲ? ಇದು ಇವತ್ತು ವಿ ಅವಾಯ್ಡ್ ಬೈ ದಿಸ್ ಅಫಿಡವಿಟ್ ಹಾಕಿ ಹೈಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ದೀವಿ ಇದನ್ನು. ಎಸ್, ಕಡೆಯದಾಗಿ ಈಗ ನಾನು ಹಾಗೆ ಹೇಳಿದ ಆ ಸಂಧಾನದ ವಿಚಾರಕ್ಕೆ ಬಂದಾಗ ಮಠದ ನಿಲುವೇನು ಸರ್, ಮಠದ ನಿಲುವೇನು ನೀವು ಹೇಳ್ಬಿಡಿ, ಮಠದ ನಿಲುವು ಹೇಳಿದ್ನಲ್ಲ ಸರ್, ಸಂಧಾನ ಅನ್ನೋದು ಒಂದ್ ಪರ್ಟಿಕ್ಯುಲರ್ ಇಶ್ಯೂ ಅಲ್ಲ, ನೀವು ಹೇಳ್ತಾರೆ ಆ ಜಾಗದ ವಿವಾದದಲ್ಲಿ ಅದನ್ನ ಸರಿ ಮಾಡಿ ಮೊದಲು ನೀವು ಕೊಡ್ತೇನೆ ಅಂತ ಹೇಳಿದ್ರೆ ಅವ್ರು ಬರ್ಲಿ, ಅದು ಒಂದು ಪಾಯಿಂಟ್ ಆಗುತ್ತೆ. ಅಲ್ಲ ನೀವು ಕೇಳಿದ್ದು ನಾವು ಕೊಡ್ತೀವಿ ಅಂದಾಗ ನೀವು ಮುಂದೆ ಬರಬೇಕಾ ಬೇಡ? ಓಕೆ, ಎಸ್, ಈಗ ಅದು ಒಂದು ನೀವು ಹಿಂದೆ ಹಾಗೆ ಇಫ್ ಯು ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಒನ್ ಬೈ ಒನ್ ವಿ ಕ್ಯಾನ್ ಸಾರ್ಟ್ ಔಟ್ ದ ಇಶ್ಯೂಸ್. ಒಂದೇ ದಿನದಲ್ಲಿ ಒಂದೇ ಇಶ್ಯೂಗೆ ಎಲ್ಲ ಸಾರ್ಟ್ ಔಟ್ ಆಗಲ್ಲ, ಇದು ಕಂಪ್ಲೀಟ್ ಗ್ರಾಮಕ್ಕೆ ಸಂಬಂಧಪಟ್ಟಿದ್ದು, ಗ್ರಾಮದಲ್ಲಿ ನಾವು 800 ವರ್ಷದಿಂದ ಮಠ ಇರುವಂಥದ್ದು, ಇದು ಸಮಗ್ರವಾಗಿ ವಿ ಹ್ಯಾಡ್ ಟು ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅಷ್ಟೇ, ಅವಾಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ವೈ ದಿಸ್ ಪ್ರಾಬ್ಲಮ್ಸ್ ವೆರ್ ನಾಟ್ ಅರ್ಲಿಯರ್, ನೌ ವೈ ಆಲ್ ದಿಸ್ ಪ್ರಾಬ್ಲಮ್ಸ್, ಅದೇನು ಹೇಳಿ ನೀವು ಹೇಳಿ. ಅದೇ ಮೊದಲು ಇರಲಿಲ್ಲ, ಈಗ ಹಾಗೆ ಈಗ ಮಾಡಿ ಈ ತರಾನೇ. ಯಾರು ಮಾಡಿರುವವರು, ಏನ್ ಮಾಡೋಣ ಅದಕ್ಕೆಲ್ಲ, ಇಟ್ ಹ್ಯಾಪನ್ಸ್. ಯಾರು ಸರ್ ಮಾಡಿರುವವರು, ತೋರಿಸುದಲ್ಲ ಯಾರು ಏನೇನ್ ಆಗಿದೆ ಅಂತ ನೀವು ಹೇಳೋದು, ಅದೆಲ್ಲ ಬಂದಿದೆ. ಮೊದಲು ಯಾರು ಏನ್ ಮಾಡಿದ್ರು ಅಲ್ಲಿಂದ ಶುರು ಆಗಿದೆ ಅಲ್ವಾ? ಒನ್ ಬೈ ಒನ್ ಕ್ಲಿಯರ್ ಮಾಡ್ತಾ ಹೋಗ್ಬೇಕಾಗಿದೆ. ನೋಡಿ ಇನ್ನೊಂದು ಹೇಳ್ತೀನಿ, ಇದು ರಥ ಬೀದಿಲಿ ಅಡ್ಡ ಹಾಕಿದ್ದಾರೆ, ಇರೋ ಸುಬ್ರಹ್ಮಣ್ಯದಲ್ಲಿ ಇರೋದು ಇದು ಒಂದೇ ರೋಡು, ಇದೇ ರೋಡ್ ಮೋಟಾರಬಲ್ ರೋಡ್ ಅಂತ ಇರೋದು ಒಂದೇನೆ. ಆ ರೋಡಲ್ಲಿ ಅಡ್ಡ ಹಾಕಿದ್ರೆ ನಾವ್ಯಾರು ನಮ್ಮ ಮಠ ಇರೋದು ಹಿಂದ್ಗಡೆಗೆ, ಈ ರೋಡ್ ಅಕ್ಸೆಸ್ ಇರೋದು ಒಂದೇ, ಇದು ಕ್ಲೋಸ್ ಮಾಡಿದ್ರೆ ಓಡಾಡೋದು ಹೆಂಗೆ? ಟೆಲ್ ಮಿ ದಿಸ್. ವಿ ಹ್ಯಾವ್ ಒಪ್ಟೆಂಟ್ ಮ್ಯಾಂಡೇಟರಿ ಇಂಜಂಕ್ಷನ್ ಆನ್ ದಿಸ್ ರೋಡ್, ದೇ ಕ್ಯಾನ್ ನಾಟ್ ಕ್ಲೋಸ್ ದಿಸ್ ರೋಡ್ ಇನ್ ಸ್ಪೈಟ್ ಆಫ್ ಇಟ್ ದ ಗೇಟ್ ಇಸ್ ನಾಟ್ ರಿಮೂವ್ಡ್. ಏನು ಮಾಡೋಣ ಇದಕ್ಕೆ? ಮಠಕ್ಕೆ ಹೋಗ್ಲಿಕ್ಕೆ ಬೇರೆ ದಾರಿನೇ ಇಲ್ಲ. ಇವಾಗ ಬೇರೆ ಇನ್ನೊಂದು ಯಾವ ದಾರಿ ಇಲ್ಲ ಅಂದ್ರೆ ಇನೋವಿಟಬಲ್, ನಾವು ಏನೋ ಮಾಡ್ಕೋಬೇಕಲ್ಲ, ಒಂದು ಅದು ಮಡ್ ರೋಡಲ್ಲೆಲ್ಲ ಓಡಾಡ್ತೀವಿ, ಇಟ್ ಇಸ್ ಇನೋವಿಟಬಲ್, ವಿ ಹ್ಯಾವ್ ಟು ಸರ್ವೈವ್ ಅಲ್ವಾ, ಯಾರಾಗ್ಲಿ ಮಾಡ್ಲೇಬೇಕಲ್ಲ. ಎಸ್, ನೋಡೋಣ ಏನಾಗುತ್ತೆ. ಎಸ್ ಆರ್ ಪ್ರಸನ್ನ, ವಿಜಯ ಸಿಂಹಾಚಾರ್ ಇಬ್ಬರು ಕೂಡ ಧನ್ಯವಾದಗಳು.
ಕಾನೂನ ಅಥವಾ ಸಂಧಾನನ ಅಥವಾ ಮಾತುಕತೆನ ಅಥವಾ ಅಸ್ತಮಂಗಳದಲ್ಲಿ ಬರುವಂತ ವಿಚಾರನ ಏನು ಈಗ ಸದ್ಯಕ್ಕೆ ಮಾತ್ರ ಮುಗಿಯುವ ಗೊಂದಲಗಳು ಅಲ್ಲ. ಆದರೆ ಎಲ್ಲರೂ ಕೂಡ ಬಯಸುವಂಥದ್ದು ಸರಿ ಆಗ್ಬೇಕಂತೇಳಿ ನೋಡೋಣ ಏನಾಗುತ್ತೆ ಅಂತ. ಕಾದು ನೋಡಬೇಕಾಗಿದ್ದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ ಟ್ವೆಂಟಿ ಫೋರ್ ಸೆವೆನ್.